ಪ್ರೀತಿಯ ಸಹೋದರ ಸಹೋದರರೇ ಮತ್ತೊಮ್ಮೆ ಈ ದಿನ ಕೂಡ ದೇವರ ಕೃಪೆಯನ್ನ ಬೆಳಗ್ಗೆಯಿಂದ ಈ ಒಂದು ಸಂಜೆಯ ಹೊತ್ತ ತನಕ ಆತನ ಕೃಪೆಯನ್ನ ನಾವು ಕಣ್ಣಾರೆ ನೋಡಿದ್ದೀವಿ ನಮ್ಮ ಜೀವಿತದಲ್ಲಿ ಆತನ ಸತ್ಯದ ಬೆಳಕಿನಿಂದ ಅನೇಕ ವಿಧವಾದ ದೇವರ ಒಂದು ಆಶೀರ್ವಾದವನ್ನ ಈ ಲೋಕದ ಕಾರ್ಯದಲ್ಲೂ ಮತ್ತೆ ಆತ್ಮಿಕ ರೀತಿಯಲ್ಲಿ ನಾವು ನಡೆಯೋದಕ್ಕೂ ತಂದೆಯ ದೇವರು ಅನೇಕ ರೀತಿಯಲ್ಲಿ ನಮ್ಗೆ ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ ಕ್ರಿಸ್ತನ ಸ್ವರೂಪಕ್ಕೆ ನಮ್ಮನ್ನ ಮಾರ್ಪಡೆ ಮಾಡೋದಕ್ಕೆ ಅವರು ಎಲ್ಲ ಒಂದು ಅನುಭವಗಳನ್ನ ನಮಗೆ ಕೊಟ್ಟು ನಾವು ಆ ಅನುಭವಗಳಲ್ಲಿ ಸರಿಯಾದದನ್ನ ಕಳೆತು ದೇವರಿಗೆ ಮೆಚ್ಚುಗೆ ಆಗಿರುವಂತಹ ಒಂದು ಗುಣಗಳನ್ನ ತೋರಿಸೋದಿಕ್ಕೆ ದೇವರು ನಮಗೆ ಈ ಒಂದು ಶೋಧನೆಗಳ ಮೂಲಕ ನಮ್ಮನ್ನ ಸ್ಥಿರಪಡಿಸ್ತಾ ಇದ್ದಾರೆ ಅನ್ನುವ ಒಂದು ವಿಷಯ ಕೂಡ ನಮಗ್ ಗೊತ್ತಿದೆ ಸಹೋದರ ಸಹೋದರರೇ ಸೊ ಈ ದಿನದಲ್ಲಿ ಕೂಡ ಅಪೋಸ್ಟ್ಲರ ಕಾರ್ಯಗಳಲ್ಲಿ ನಾವು ಆರನೇ ಅಧ್ಯಾಯದ ಒಂದು ಮುಕ್ತಾಯದಲ್ಲಿ ಇದ್ದೀವಿ ಸಹೋದರ ಸೋದರರೇ ನಮ್ಮ ವಿಶ್ವಾಸ ಹೆಚ್ಚು ಹೆಚ್ಚಾಗಬೇಕು ಅಂತ ನೋಡ್ಬೇಕಾದ್ರೆ ಅದು ದೇವರ ವಾಕ್ಯವನ್ನ ನಾವು ಪದೇ ಪದೇ ಓದಿ ಮೆಲುಕಾಕಿ ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳುವಾಗ ನಮ್ಮ ವಿಶ್ವಾಸ ಅದು ಹೆಚ್ಚಾಗ್ತಾ ಹೋಗುತ್ತೆ ಸಹೋದರ ಸಹೋದರರೇ ಅದು ಮಾತ್ರವಲ್ಲ ನಾವು ಓದುವಂತ ವಾಕ್ಯಗಳನ್ನ ಪ್ರಶ್ನಿಸಿ ಓದಿದಾಗ ನಮ್ಮ ವಿಶ್ವಾಸ ಹೆಚ್ಚಾಗತ್ತೆ ಅಂತ ಕೂಡ ವಚನ ನಮಗೆ ಹೇಳುತ್ತೆ ಸಹೋದರ ಸೊ ಆ ರೀತಿಯಲ್ಲಿ ಇದಿನ ಕೂಡ ನಾವು ಸಭೆಯ ಒಂದು ವಿಚಾರಗಳಲ್ಲಿ ಯಾವ ರೀತಿ ಆದಿ ಸಭೆಯಲ್ಲಿ ಅಪೋಸ್ಟ್ಲರು ಏಳು ಜನ ಮಂದಿಯನ್ನ ಅಲ್ಲಿ ಅವರ ಅವರ ಮಧ್ಯದಲ್ಲೇ ಸಭಿಕರ ಮಧ್ಯದಲ್ಲೇ ಏಳು ಜನ ವ್ಯಕ್ತಿಗಳನ್ನ ಅವರು ಆರಿಸಿಕೊಂಡು ಸಭೆಯನ್ನ ಒಂದು ಕ್ರಮಬದ್ಧವಾಗಿ ನಡೆಸೋದಿಕ್ಕೆ ಅವರು ಒಂದು ಸಲಹೆಯನ್ನ ಕೊಟ್ಟಿ ಆ ಸಲಹೆ ಸಭೆಯ ಎಲ್ಲಾ ಸದಸ್ಯರಿಗೂ ಅದು ಒಪ್ಪಿಗೆ ಆಗಿ ಆ ಏಳು ಮಂದಿಯನ್ನ ಅಲ್ಲಿ ಆಯ್ಕೆ ಮಾಡ್ಕೋತಾರೆ ಆ ಏಳು ಮಂದಿ ವ್ಯಕ್ತಿಗಳ ಹೆಸರನ್ನ ಕಳೆದ ಬಾರಿಯಲ್ಲಿ ನಾವು ನೋಡಿದ್ವಿ ಅದರಲ್ಲಿ ವಿಶೇಷವಾಗಿ ಈ ಒಂದು ಅಪೋಸ್ಟ್ಲರ ಕ್ರಿಯೆಯಲ್ಲಿ ಅತಿ ಹೆಚ್ಚಾಗಿ ನಮಗೆ ಕೊಟ್ಟಿರುವ ಮಾಹಿತಿ ಸ್ತೇಫಾನನ ಬಗ್ಗೆ ಅವ್ರು ಯಾವ ರೀತಿ ಪವಿತ್ರಾತ್ಮರ ಪವಿತ್ರಾತ್ಮ ಭರಿತರಾಗಿ ದೇವರಿಗೆ ವಿಧೇಯರಾಗಿ ಧೈರ್ಯವಾಗಿ ದೇವರ ವಾಕ್ಯಗಳನ್ನು ಉಪದೇಶಿಸುವ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಅಂತ ಕೂಡ ನಾವು ಕಳೆದ ಬಾರಿಯಲ್ಲಿ ಕೂಡ ನೋಡಿದ್ವಿ ಆ ರೀತಿ ಸಹೋದರರ ಒಂದು ಮಧ್ಯದಲ್ಲಿ ಈ ಒಂದು ಕಾರ್ಯಗಳು ನಡೀತಾ ಇರುವಾಗ ಸಭೆ ಬೆಳಿತಾ ಬೆಳೀತಾ ನಾವು ನೋಡಿದ್ವಿ ಸಭೆಯಲ್ಲಿರುವಂತ ಸಹೋದರರು ಅಲ್ಲಿ ನಾವು ಆರನೇ ಅಧ್ಯಾಯ ಒಂಬತ್ತನೇ ವಚನವನ್ನ ಕಳೆದ ಬಾರಿಯಲ್ಲಿ ಓದಿದಾಗ ನಾವು ನೋಡಿದ್ವಿ ಆ ಸಭಾ ಮಂದಿರಗಳಲ್ಲಿ ನಾನಾ ಪಟ್ಟಣಗಳಲ್ಲಿರುವ ಸಭಾ ಮಂದಿರಗಳಲ್ಲಿ ಇದ್ದಂಥ ಸಹೋದರರು ಸ್ವಾಮಿಯನ್ನ ಹಿಂಬಾಲಿಸಲು ಬಂದಂಥ ಸಹೋದರ ಸಹೋದರರಲ್ಲಿ ಒಂದು ವಿಷಯ ಸ್ತೇಫಾನನ ಬಗ್ಗೆ ಅವರು ದೂರು ಹೇಳುತ್ತಾ ಅವ್ರ ಮೇಲೆ ಅಪವಾದನೆಯನ್ನ ಅವರು ಮಾಡುತ್ತಾ ಒಂದು ವಿಶೇಷವಾದ ಕಾರ್ಯವನ್ನ ಸಭೆಯಲ್ಲಿ ಉಂಟು ಮಾಡಿದ್ದನ್ನ ನಾವು ನೋಡ್ ನಾವು ನೋಡ್ತೀವಿ ಅಲ್ಲಿ ನೋಡಿದಾಗ ಸಹೋದರ ಸೋದರರೇ ಅಲ್ಲಿ ಏನಕ್ಕೋಸ್ಕರ ಆ ರೀತಿಯ ಒಂದು ಅಸಮಾಧಾನ ಅಥವಾ ಅಲ್ಲಿ ಆ ಸಹೋದರರಲ್ಲಿ ಒಂದು ಕಳವಳ ಅಥವಾ ಯಾಕೆ ಈ ಒಂದು ವಿಷಯ ಅಲ್ಲಿ ಪ್ರಾರಂಭವಾಯಿತು ಅಂತ ನೋಡ್ಬೇಕಾದ್ರೆ ಅಲ್ಲಿ ವಚನ ಆರನೇ ಅಧ್ಯಾಯ ಹತ್ತನೇ ವಚನವನ್ನ ಓದಿದಾಗ ನಮ್ಗೆ ಕಳೆದ ಬಾರಿಯಲ್ಲಿ ನೋಡಿದ್ವಿ ಏನು ಅಂತ ನೋಡ್ಬೇಕಾದ್ರೆ ಸ್ತೆಫಾನ ದೇವರ ಜ್ಞಾನವನ್ನು ಅವರು ತಡ್ಕೊಳಕ್ಕಾಗದೇ ಇರುವಂತ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು ಸಹದರ ಸೌರರೆ ಪರಲೋಕದಿಂದ ಬರುವಂತ ದೇವರ ಜ್ಞಾನವನ್ನ ಸ್ಟೇಫಾನನು ಪರಿಪೂರ್ಣವಾಗಿ ಪಡ್ಕೊಂಡು ಆ ಜ್ಞಾನದಿಂದ ಸಭೆಗಳಿಗೆ ಒಂದು ಒಳ್ಳೆಯ ಒಂದು ವಿಚಾರಗಳನ್ನ ತಿಳಿಸ್ತಾ ಇರೋದನ್ನ ಅವ್ರಿಗೆ ಸ್ವಲ್ಪ ಇಡಿಸ್ದೇ ಇರುವಂತ ಪರಿಸ್ಥಿತಿ ಬಂತು ಆದ್ರೆ ವಚನ ಹೇಳ್ತದೆ ದೇವರ ಆತ್ಮವು ಅವರನ್ನ ನಡೆಸ್ತಾ ಬಂದಿತ್ತು ದೇವರು ಅಂತ ಕೂಡ ನಾವು ನೋಡಿದ್ವಿ ಸಹೋದರ ಸೌರವರ ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸತ್ಯದಲ್ಲಿ ಅಥವಾ ಲೋಕದ ಜನರ ವಿಚಾರದಲ್ಲಿ ಅಥವಾ ಯಹೂದ್ಯರ ಮಧ್ಯದಲ್ಲೇ ಒಂದಷ್ಟು ಜನರನ್ನ ಅವರು ನೇಮಿಸಿ ಅವರು ಸುಳ್ಳು ಒಂದು ಸಾಕ್ಷಿ ಹೇಳೋದಿಕ್ಕೆ ಅಲ್ಲಿ ಒಂದು ವಿಚಾರವನ್ನ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಈ ಸುಳ್ಳು ಸಾಕ್ಷಿಗಳ ವಿಚಾರವಾಗಿ ನೋಡ್ಬೇಕಾದ್ರೆ ಈ ಸುಳ್ಳು ಸಾಕ್ಷಿ ಅಂತ ಇರುವಂತ ಜನರು ಏನಂತ ಅಲ್ಲಿ ಜ ಆ ಒಂದು ಆ ಸಮೂಹಕ್ಕೆ ಹೇಳಿದ್ರು ಅಂತ ನೋಡ್ಬೇಕಾದ್ರೆ ಈ ವ್ಯಕ್ತಿ ದೇವರ ವಿರುದ್ಧವಾಗಿನೂ ಮೋಷೆಗೆ ವಿರುದ್ಧವಾಗಿನೂ ನಾನಾ ವಿಷಯಗಳನ್ನ ಮಾತಾಡಿ ನಮ್ಮಲ್ಲಿ ಒಂದು ಗಲಭೆ ಅಥವಾ ನಮ್ಮಲ್ಲಿ ನಂಬಿಕೆಯ ವಿಶ್ವಾಸದ ಕೊರತೆ ಉಂಟಾಗುವಂತೆ ಇವರು ಮಾಡ್ತಾ ಇದ್ದಾರೆ ಅಂತ ಒಂದು ಸುಳ್ಳು ಸಾಕ್ಷಿಯನ್ನ ಕೊಡುವಂತ ಕಾರ್ಯಗಳನ್ನ ಕೂಡ ನಾವು ಕಳೆದ ಬಾರಿಯಲ್ಲಿ ನೋಡಿದ್ವಿ ಸಹೋದರ ಸಹೋದರ ಸೊ ಆ ರೀತಿಯ ಒಂದು ತಪ್ಪಾದ ಒಂದು ವಿಚಾರವನ್ನ ಸಭಿಕರ ಮಧ್ಯದಲ್ಲಿ ಅಥವಾ ಅಲ್ಲಿದ್ದಂತ ಅಲ್ಲಿ ಇದ್ದಂತ ಜನರ ಮಧ್ಯದಲ್ಲಿ ಈ ಒಂದು ವಿಷಯವನ್ನ ತಿಳಿಸಿದಾಗ ಅಲ್ಲಿ ನಾವು ನೋಡ್ತೀವಿ ಸೌದರ ಸಹೋದರೇ ಅಲ್ಲಿ ಯಹೂದ್ಯರ ಮಧ್ಯದಲ್ಲೇ ಒಂದು ಗಲಭೆ ಪ್ರಾರಂಭವಾಗಿದ್ದನ್ನ ಆರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ನೋಡ್ತೀವಿ ಏನಂತ ನೋಡ್ಬೇಕಾದ್ರೆ ಅಲ್ಲಿ ಜನರು ಕಳವಳ ಅಥವಾ ಅಲ್ಲಿ ಕೋಪಗೊಳ್ಳುವ ಒಂದು ಪರಿಸ್ಥಿತಿ ಹಿರಿಯರು ಮತ್ತೆ ಧರ್ಮ ಉಪದೇಶ ಉಪದೇಶಿಕರು ಏನ್ರಿ ಕೋಪಗೊಳ್ಳುವ ಒಂದು ರೀತಿಯಲ್ಲಿ ಆ ಒಂದು ಸುಳ್ಳು ಸಾಕ್ಷಿಗಳು ಹೇಳೋದನ್ನ ನಾವು ನೋಡ್ತೀವಿ ಆ ರೀತಿ ಆದ ನಂತರ ಈಗ ಏನಾಗತ್ತೆ ಅಂದ್ರೆ ಸೇಫಾನಣ್ಣ ಅನ್ನ ಸಭೆ ಮಂದಿರಕ್ಕೆ ಬಂದು ಅಲ್ಲಿ ಆಕೆ ಆತನಿಗೆ ಆತನ ಬಗ್ಗೆ ವಿಚಾರಿಸಲು ಅಲ್ಲಿ ಪ್ರಾರಂಭವಾಯ್ತು ಅಂತ ಕೂಡ ನಾವು ನೋಡ್ತೀವಿ ಸೌದರಸೌ ಸೊ ಸುಳ್ಳು ಸಾಕ್ಷಿಗಳು ಮೊದಲನೇದಾಗಿ ಹೇಳಿದ್ದೇನೆಂದ್ರೆ ದೇವರ ವಿರುದ್ಧವಾಗಿನೂ ಮತ್ತೆ ಮೋಶೆ ವಿರುದ್ಧವಾಗಿನೂ ಈತ ಮಾತಾಡ್ತಾ ಇರೋದನ್ನ ನಾವು ಕೇಳಿದ್ವಿ ಅಂತ ಹೇಳ್ತಾರೆ ಅದೇ ನೋಡ್ಬೇಕಾದ್ರೆ ಇನ್ನ ಒಂದಷ್ಟು ವಿಷ ವಿಚಾರಗಳನ್ನ ಕೂಡ ಈ ಸುಳ್ಳು ಸಾಕ್ಷಿಗಳು ಹೇಳೋದನ್ನ ನಾನು ಇವತ್ ನಾವು ಈ ದಿನದಲ್ಲಿ ಪ್ರಾರಂಭ ಮಾಡೋಣ ಅಪೋಸ್ಟ್ಲರ ಕಾರ್ಯಗಳು ಆರನೇ ಅಧ್ಯಾಯ ಹದಿಮೂರನೇ ವಚನದಿಂದ ಈ ದರ ಈ ದಿನದಲ್ಲಿ ನಾವು ಪ್ರಾರಂಭ ಮಾಡಿ ಹಂತ ಹಂತವಾಗಿ ಒಂದಷ್ಟು ವಿಷಯಗಳನ್ನ ನೋಡೋಣ ಒಂದು ಒಳ್ಳೆಯ ಒಂದು ಆ ವಿಷಯ ಇಲ್ಲಿ ನಮಗೆ ತಿಳಿಯಲ್ಪಟ್ಟಿದೆ ಅದು ಕೂಡ ನಾವು ಗಮನ ಇಟ್ಟು ಕೇಳೋಣ ಸಹೋದರ ಸಹೋದರ ಸೊ ಆರನೇ ಅಧ್ಯಾಯ ಹದಿಮೂರನೇ ವಚನದಿಂದ ನಾವು ಪ್ರಾರಂಭ ಮಾಡೋಣ ಸುಳ್ಳು ಸಾಕ್ಷಿಗಳನ್ನು ಕರೆತಂದು ನಿಲ್ಲಿಸಿದರು ಆ ಸಾಕ್ಷಿಗಳು ಈ ಮನುಷ್ಯನು ಪರಿಶುದ್ಧವಾದ ಸ್ಥಳಕ್ಕೆ ವಿರುದ್ಧವಾಗಿ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿಯೂ ಮಾತಾಡುವುದನ್ನು ಬಿಡುವುದೇ ಇಲ್ಲ ಓಕೆ ರೀ ಸೊ ಇಲ್ಲಿ ಆ ಸುಳ್ಳು ಸಾಕ್ಷಿಗಳು ಯಾವ ರೀತಿ ವಿಚಾರಗಳನ್ನ ಅಲ್ಲಿ ತಿಳಿಸಿದ್ರು ಅಂದ್ರೆ ಈ ಸೇಫಾನನ್ನು ಏನ್ ಮಾಡದ್ರಂತೆ ಅಲ್ಲಿ ಈ ಒಂದು ಸ್ಥಳದ ಬಗ್ಗೆನೂ ಮತ್ತೆ ಧರ್ಮಶಾಸ್ತ್ರದ ಬಗ್ಗೆನೂ ತಪ್ಪಾಗಿ ಇತನು ಬೋಧಿಸ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾ ಇದ್ದಾರೆ ಅದು ಮಾತ್ರವಲ್ಲ ಹದಿನಾಲ್ಕನೇ ವಚನ ಓದೋಣ ದೇವಾಲಯವನ್ನು ಕೆಡವಿ ಮೋಶೆ ನಮಗೆ ನೇಮಿಸಿರುವ ಆಚಾರಗಳನ್ನು ಬೇರೆ ದಾಗಿ ಇವನು ಹೇಳುವುದನ್ನು ನಾವೇ ಕೇಳಿದ್ದೇವೆ ಅಂದರು ನೋಡ್ರಿ ನೋಡ್ರಿ ಎಂತ ವಿಚಾರಗಳಂತ ನೋಡ್ಬೇಕಾದ್ರೆ ಈಗ ಮೊದಲನೇದಾಗಿ ಈ ಈತನನ್ನ ಹಿಡ್ಕೊಬರ್ಬೇಕಾದ್ರೆ ದೇವರ ವಿರುದ್ಧವಾಗಿನೂ ಮತ್ತೆ ಅಲ್ಲಿ ಮೋಶೆಯ ವಿರುದ್ಧವಾಗಿ ಅಂತ ಒಂದು ವಿಷಯವನ್ನ ತಿಳಿಸಿದ್ರು ಇಲ್ಲಿ ಆ ಸಭೆ ಮನ್ ಮಂದಿರದಲ್ಲಿ ಬಂದಾಗ ಎಲ್ಲರೂ ಸಭೆ ಕೂಡಿದಾಗ ಅಲ್ಲಿ ಈ ಸುಳ್ಳು ಸಾಕ್ಷಿ ಹೇಳುವಂತ ವ್ಯಕ್ತಿಗಳು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಒಂದು ಸ್ಥಳ ಅಂತ ಹೇಳ್ಬೇಕಾದ್ರೆ ಎರುಸಲೇಮ್ ಅನ್ನುವ ಒಂದು ಪಟ್ಟಣ ಅಂತ ಕೂಡ ನಾವು ಹೇಳ್ಬೋದು ಮತ್ತೆ ಆ ದೇವಾಲಯದ ಸ್ಥಳ ಅಂತ ಕೂಡ ನಾವು ನೋಡಬಹುದು ಈ ಸ್ಥಳವನ್ನು ಮತ್ತೆ ದರ್ ಏನ್ರಿ ಧರ್ಮ ಧರ್ಮಶಾಸ್ತ್ರದ ವಿರುದ್ಧವಾಗಿ ಈತನು ಮಾತನಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಅದಾದ ನಂತರ ಹೇಳ್ತಾರೆ ಇವರು ಹಿಂಬಾಲಿಸುವ ನಜರೇತಿನ ಯೇಸು ಕ್ರಿಸ್ತನು ಈ ಜಾಗವನ್ನ ಕೆಡುವಾಕಿ ಮೋಶೆ ನಮಗೆ ಕೊಟ್ಟಂತ ವಿಧಿಗಳನ್ನ ಅವನು ತೆಗೆದು ಹಾಕ್ತೀವಿ ಅಂತ ಹೇಳುವ ಒಂದು ವಿಷಯವನ್ನ ಕೂಡ ಈತನು ಮಾತಾಡ್ತಾ ಇದ್ದಾನೆ ಅಂತ ಇಲ್ಲಿ ಒಂದು ವಿಷಯವನ್ನ ತಿಳಿಸ್ತಾ ಇದ್ದಾರೆ ಸಹೋದರ ಸೌಧ ಸೊ ಈಗ ಈ ಒಂದು ವಿಷಯವನ್ನ ಈ ಸುಳ್ಳು ಸಾಕ್ಷಿಗಳು ಹೇಳಿದ್ದ ವಿಷಯವನ್ನ ಯಾವ ರೀತಿ ಯಾವ ಒಂದು ಅಡಿಯಲ್ಲಿ ಇವರು ಹೇಳಿರ್ಬೋದು ಅಂತ ನಾವು ಸ್ವಲ್ಪ ಊಹಿಸ್ಕೊಂಡ್ರೆ ಅಥವಾ ನಾವು ವಿಚಾರಗಳನ್ನ ನಾವು ಸ್ವಲ್ಪ ಗಮನ ಕೊಟ್ಟು ನೋಡಿದಾಗ ಇವ್ರು ಹೇಳುವಂತ ಈ ಜಾಗ ಅಂತ ನೋಡ್ಬೇಕಾದ್ರೆ ಅದು ಎರುಸಲೇಮು ಮತ್ತೆ ಆ ಎರುಸಲೇಮ್ ಯಾವ್ದಕ್ಕೆ ತುಂಬಾ ಪ್ರಸಿದ್ಧಿ ಆಗಿದ್ದು ಅಂದ್ರೆ ಆ ದೇವಾಲಯವು ಸೊ ಆ ದೇವಾಲಯವನ್ನ ಕೆಡುವಾಕ್ರಿ ಮೂರು ದಿನದಲ್ಲಿ ಅದನ್ನ ಎಬ್ಬಿಸ್ತೀನಿ ಅಂತ ಹೇಳುವಂತ ಒಂದು ಮಾತು ಏಸು ಕ್ರಿಸ್ತನ ಒಂದು ಮಾತನ್ನ ಅಲ್ಲಿ ಸ್ಟೇಫಾನ ಹೇಳಿರ್ಬೇಕು ಆ ರೀತಿ ಹೇಳಿರುವಾಗ ಸಹದರ ಸಹೋದರ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಅದನ್ನ ಯಾವ ರೀತಿ ತಪ್ಪಾಗಿ ಜನರ ಮಧ್ಯದಲ್ಲಿ ಅದನ್ನ ತಿಳಿಸಿದ್ರು ಅಂತ ಕೂಡ ನಾವು ನೋಡೋರಾಗಿದ್ದೀವಿ ಸಹೋದರ ಸಹೋದರ ಸೊ ಈ ಒಂದು ವಿಚಾರವನ್ನ ಅವ್ರ ಮಾಡ್ಬಿಟ್ರಿ ಲಿಟ್ರಲ್ ಆಗಿ ಈ ದೇವಾಲಯವು ಈತನು ಕೆಡುವಾಗ್ತಾನೆ ಈ ದೇವಾಲಯವನ್ನ ಕೆಡುವಾಗ್ದಾಗ ಮೋಶೆ ನಮಗೆ ಹೇಳ್ಕೊಟ್ಟಿರುವಂತ ಧರ್ಮಶಾಸ್ತ್ರದ ಪ್ರಕಾರ ನಾವು ಮಾಡುವಂತ ಯಜ್ಞಗಳು ನಾವು ಮಾಡುವಂತ ಒಂದೊಂದು ಸ್ಯಾಕ್ರಿಫೈಸ್ ಕೂಡ ಈ ವಿಧಿಗಳನ್ನೆಲ್ಲ ಇವರು ತೆಗೆದಾಕ್ತಾರೆ ಅಂತ ಹೇಳಿ ದೇವರ ವಿರುದ್ಧವಾಗಿ ಈತನು ಮಾತಾಡ್ತಾ ಇದ್ದಾನೆ ಅಂತ ಹೇಳುವಂತ ಒಂದು ಪರಿಸ್ಥಿತಿಯನ್ನ ಅಲ್ಲಿ ನಿರ್ಮಾಣ ಮಾಡ್ತಾರೆ ಸಹೋದರ ಆದ್ರೆ ಇಲ್ಲಿ ಸ್ಟೇಫಾನನ್ನು ಹೇಳಿದಂತ ವಿಚಾರಗಳು ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸೌದ್ರೆ ಅವರು ಆ ದೇವಾಲಯ ಆ ದೇವಾಲಯದ ಕಟ್ಟಡದ ಬಗ್ಗೆ ಮಾತಾಡಿಲ್ಲ ಮತ್ತೆ ಆ ಒಂದು ಎರಸಿಲೇಮ್ ಪಟ್ಟಣದ ಬಗ್ಗೆ ಮಾತಾಡಿಲ್ಲ ಬದಲಾಗಿ ಅವರು ಈ ಮೂರು ದಿನದಲ್ಲಿ ನಾನು ಮತ್ತೆ ಎಬ್ಬಿಸುವೆ ಅಂತ ಹೇಳುವ ವಿಷಯ ಎಷ್ಟು ಆತ್ಮೀಕವಾದದ್ದು ಅಂತ ಅವರು ಅಲ್ಲಿ ಅರಿತುಕೊಂಡು ಆ ವಿಷಯಗಳನ್ನ ಮಾತನಾಡಿಲ್ಲ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಆ ರೀತಿ ಇರುವಾಗ ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ

ನಾಲ್ಕನೇ ವಚನಗಳನ್ನ ಓದಿ ಏಸು ಆಕೆಗೆ ಅಮ್ಮ ನಾನು ಹೇಳುವ ಮಾತನ್ನು ನಂಬು ಒಂದು ಕಾಲ ಬರುತ್ತದೆ ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಆ ಬೆಟ್ಟಕ್ಕೂ ಈ ಬೆಟ್ಟಕ್ಕೂ ಹೋಗುವುದಿಲ್ಲ ಎರಸಿಲೆಮಿಗೂ ಹೋಗುವುದಿಲ್ಲ ಬರಬೇಕಾದ ರಕ್ಷಣೆಯು ಯಹೂದರೊಳಗಿಂದ ಬರುತ್ತದಷ್ಟೇ ಆದ್ದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವರಾಗಿದ್ದೇವೆ ನೀವು ಇರುವಂತ ದನ್ನು ಆರಾಧಿಸುವವರು ಅದರಲ್ಲಿ ಸತ್ಯ ಸಾಕ ಇಪ್ಪತ್ಮೂರು ಆರಾಧಿಸುವವರಾಗಿದ್ದೇವೆ ನೀವು ಹರಿಯದೇ ಇರುವಂತಹದನ್ನು ಆರಾಧಿಸುವವರು ಅದರಲ್ಲಿ ಸತ್ಯ ಭಾವದಿಂದ ದೇವರ ಆರಾಧನೆ ಮಾಡುವವರು ಅತಿ ರೀತಿಯಲ್ಲಿಯೇ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ ಅದು ಈಗಲೇ ಬಂದದೆ ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವ ಸರಿ ಸೊ ಇಲ್ಲಿ ಕ್ರಿಸ್ತನು ಈ ಮಾತನ್ನ ಹೇಳುವಾಗ ಎರಸಲೇಮಲ್ಲೋ ದೇವಾಲಯದಲ್ಲೋ ನೀವು ಬಂದು ದೇವರನ್ನ ಪೂಜಿಸಲ್ಲ ಒಂದು ದಿನ ಬರ್ತದೆ ದೇವರನ್ನ ಆತ್ಮದಲ್ಲೂ ಸತ್ಯದಲ್ಲೂ ನೀವು ಪೂಜಿಸ್ತೀರಾ ಅಂತ ಹೇಳುವ ಒಂದು ವಿಚಾರವನ್ನ ಇವರು ತಪ್ಪಾದ ಒಂದು ರೀತಿಯಲ್ಲಿ ಅಲ್ಲಿರುವಂಥ ಜನರಿಗೆ ಅಲ್ಲಿರುವಂಥ ಯಹೂದಿಯರಿಗೆ ಅವರು ಮನವರಿಕೆ ಮಾಡುವಂತ ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಇದೇ ಅಲ್ಲಿ ಸುಳ್ಳು ಸಾಕ್ಷಿಗಳು ಅಲ್ಲಿ ಸ್ಟೇಫಾನ ಹೇಳಿದಂತ ವಿಚಾರಗಳನ್ನ ತಪ್ಪಾಗಿ ಇಲ್ಲಿ ವ್ಯಕ್ತಪಡಿಸಿ ಅವರಲ್ಲಿ ಒಂದು ಕಳವಳವನ್ನ ಒಂದು ಕೋಪ ಉಂಟಾಗುವ ವಿಷಯಗಳನ್ನ ಅಲ್ಲಿ ಮಾಡೋದಿಕ್ಕೆ ಅಲ್ಲಿರುವಂತ ಏನ್ರಿ ಅಲ್ಲಿರುವಂತ ಪ್ರಧಾನ ಯಾಜಕರು ಮತ್ತೆ ಅಲ್ಲಿ ಇರುವಂತ ಹಿರಿಯರು ಸಭಾ ಏನ್ರಿ ಸಭಾ ಮಂದಿರದಲ್ಲಿ ಅವರು ಇರುವಂತ ಒಳ್ಳೆಯ ದೊಡ್ಡ ಸ್ಥಾನದಲ್ಲಿರುವಂತವರು ಈ ಸುಳ್ಳು ಸಾಕ್ಷಿಗಳನ್ನ ತಯಾರಿಸಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸರ್ಗಸ್ಕೊಂದರೆ ಸೊ ಈ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ನಜರೇತಿನ ಯೇಸು ಅಂತ ಅಲ್ಲಿ ಆ ಒಂದು ಸುಳ್ಳು ಸಾಕ್ಷಿಗಳು ಹೇಳುವಾಗ ನಜರೇತ್ ಅಂದ್ರೆ ಆ ಊರು ಬಂದು ಯಾವ ರೀತಿ ಇತ್ತು ಅಂದ್ರೆ ಒಂದು ಹೀನಾಯವಾದ ಒಂದು ಸ್ಥಳ ಅಂತ ಅಲ್ಲಿ ಪ್ರಕಟಣೆ ಆಗಿತ್ತು ಅಲ್ವಾ ಸೊ ಯಾವ್ದಾದ್ರೂ ಒಳ್ಳೇದು ನಜ್ರೇತಿ ಬರ್ತದಾ ಅನ್ನುವ ಪ್ರಶ್ನೆಗಳೆಲ್ಲ ನಾವು ವೇದದಲ್ಲಿ ಸತ್ಯವೇದದಲ್ಲಿ ನೋಡಿದೀವಿ ಸೊ ಅದರಿಂದ ಈ ಸುಳ್ಳು ಸಾಕ್ಷಿಗಳು ಯಾವ ರೀತಿ ಏಸು ಕ್ರಿಸ್ತನನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ ಅಂದ್ರೆ ಈ ನಜರೇತಿಂದ ಏನೂ ಒಳ್ಳೇದು ಬರ್ದೇ ಇರುವಂತ ಕಡೆಯಿಂದ ಬಂದಂತ ಯೇಸು ಈಗ ಮೆಸಯ ಅಂತ ಇವರು ಪ್ರಕಟಿಸ್ತಾ ಇದ್ದಾರೆ ಅಂತ ಒಂದು ವಿಷಯವನ್ನ ತಿಳಿಸ್ತಾ ಇದಾರೆ ಸಹೋದರ ಸವದ್ರೆ ಸೊ ಅದರಿಂದ ಈ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರ ಸವದರ್ರೆ ಅಲ್ಲಿ ನಜರೇತಿನ ಯೇಸು ಅಂತ ಹೇಳಿದಾಗ ಆತನು ಯಾವ್ದಕ್ಕೂ ಬಾರ್ದೇ ಇರೋನು ಆತನು ಮೆಷೆಯ ಆಗೋದಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಅಲ್ಲಿ ಅಲ್ಲಿ ಮಾತುಗಳು ಆಗ್ತಾ ಇತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರೇ ಆದ್ರೆ ಅಲ್ಲಿ ನಾವು ನೋಡಿದಾಗ ಈ ದೇವಾಲಯವು ಯಾವ ರೀತಿ ಮೂರು ದಿನದಲ್ಲಿ ಕೆಡವಾಗ್ತೀನಿ ಹೇಳುವಾಗ ಸಹೋದರ ಸಹೋದರ್ರೆ ಆ ವಿಚಾರಗಳನ್ನ ಆ ಸುಳ್ಳು ಸಾಕ್ಷಿಗಳು ಸರಿಯಾಗಿ ಹೇಳಿದ್ರು ಆದ್ರೆ ಅದರಲ್ಲಿ ಸತ್ಯ ಅಡಗಿದ್ದು ಅರ್ಧ ತಾನೆ ಇನ್ನ ಅರ್ಧ ಸತ್ಯವನ್ನ ಅವರು ತಿಳ್ಕೊಳ್ಳದೆ ಈ ವಿಚಾರಗಳನ್ನ ಅಲ್ಲಿ ಸಭಾ ಮಂದಿರದಲ್ಲಿ ಹೇಳಿವಂತ ವಿಷಯಗಳನ್ನ ನೋಡ್ತೀವಿ ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡಬೇಕಾದ್ರೆ ಈ ಒಂದು ಕಾರ್ಯಗಳನ್ನ ನಾವು ನೋಡುವಾಗ ಸೇಫಾನನ್ನು ಯಾವ ರೀತಿಯ ಒಂದು ಅರಿವನ್ನ ಜ್ಞಾನವನ್ನ ಪಡ್ಕೊಂಡಿದ್ರು ಅಂತ ಕೂಡ ನಮಗೆ ಒಂದು ಮುಖ್ಯವಾದ ಒಂದು ವಿಷಯ ನಮಗೆ ತಿಳಿಯಲ್ಪಡ್ತಿದೆ ಸಹೋದರ ಸಹೋದರರೇ ಯಾಕಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಇಷ್ಟು ಅರಿವು ಸ್ಟೇಫಾನಲ್ಲಿ ಇರಬೇಕು ಅಂದ್ರೆ ಅವನು ಯೇಸು ಸ್ವಾಮಿಯನ್ನ ನಂಬಿದ ದಿನದಿಂದ ಅವನು ಕ್ರೈಸ್ತನಾಗಿರ್ಲಿಲ್ಲ ಅವನು ಒಬ್ಬ ಯಹುದ್ಯನಾಗಿದ್ದ ಅವನು ಧರ್ಮಶಾಸ್ತ್ರದ ಬಗ್ಗೆ ಅತಿ ಹೆಚ್ಚಾದ ಒಂದು ಮಾಹಿತಿ ಆತನಲ್ಲಿತ್ತು ಇಲ್ಲಿ ಒಂದು ಸಲಹೆ ಏನ್ ಕೊಡ್ತಾರೆ ಅಂದ್ರೆ ಯಾವ ರೀತಿ ಪೌಲನು ತುಂಬಾ ಒಂದು ವಿಚಾರಗಳನ್ನ ತಿಳ್ಕೊಂಡಿರೋರು ಮಾತ್ರ ಅಲ್ಲ ಒಂದು ಒಳ್ಳೆ ಎಜುಕೇಶನ್ನು ಒಂದು ಒಳ್ಳೆಯ ಒಂದು ಜ್ಞಾನ ಅವ್ರಿಗೆ ಇತ್ತು ಅಂತ ನೋಡ್ತೀವಿ ಅದೇ ರೀತಿಯ ಒಂದು ಜ್ಞಾನ ಅಲ್ಲಿ ಕೂಡ ಇತ್ತು ಅಂತ ನಮ್ಗೆ ವ್ಯಕ್ತ ಆಗತ್ತೆ ಈಗ ಬರುವಂತ ಒಂದು ಪಾಠದಲ್ಲಿ ಸ್ತೆಫಾನ ಯಾವ ರೀತಿ ಈ ಒಂದು ಸಭಾ ಮಂದಿರದಲ್ಲಿ ಕುಳಿತಿರುವಂತ ಯಾಜಕರು ಮತ್ತೆ ಹಿರಿಯರು ಮತ್ತೆ ಧರ್ಮ ಉಪದೇಶರು ಇವರ ಮಧ್ಯದಲ್ಲಿ ಯಾವ ರೀತಿಯ ಒಂದು ಸಾಕ್ಷಿಯನ್ನ ಕೊಡ್ತಾರೆ ಅಂತ ತುಂಬಾ ಒಳ್ಳೆಯ ರೀತಿಯಲ್ಲಿ ನಾವು ನೋಡ್ಬೋದು ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರ ಅಲ್ಲಿ ಸ್ಟೇಫಾನನು ಆತನ ಮಾತುಗಳನ್ನ ನೋಡುವಾಗ ಸಹೋದರ ಸಹೋದರೇ ಅಲ್ಲಿ ಜನ ಯಾವ ರೀತಿ ಅವರನ್ನ ಅವರ ಒಂದು ಅವ್ರ ಮೇಲಿದ್ದಂತ ಕೋಪಗಳೆಲ್ಲ ಯಾವ ರೀತಿ ಸರಿಯಾಗಿತ್ತು ಅಥವಾ ಯಾವ ರೀತಿ ಅವ್ರು ಸಮರ್ಥಿಸ್ಕೊಂಡ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರ ಸೊ ಇಷ್ಟು ವಿಚಾರಗಳನ್ನ ಈಗ ಸಭಾ ಮಂದಿರದ ಸಭಾ ಮಂದಿರದಲ್ಲಿ ಹಿರಿಯರ ಮುಂದೆ ಈ ಒಂದು ಸುಳ್ಳು ಸಾಕ್ಷಿಗಳು ಕೊಡುವಂತ ವಿಚಾರ ಸೊ ಈಗ ಇದೆಲ್ಲ ಕೊಟ್ಟಾಗ ಸಹೋದರ ಸಹೋದರ್ರೆ ಈಗ ಈ ಸಭಾ ಮಂದಿರದ ಅಧ್ಯಕ್ಷರು ಅಥವಾ ದೊಡ್ಡ ಸ್ಥಾನದಲ್ಲಿದ್ದಂತ ಅಲ್ಲಿ ಜನ ಈಗ ವ್ಯಕ್ತಿಗಳು ಏನಂತಾರಂದ್ರೆ ಈಗ ಸ್ಟೇಫಾನ ಕಡೆ ಅವರ ಮುಖ ಅವರ ಒಂದು ಗಮನ ಹೋಗುತ್ತೆ ಸೊ ಸ್ತೆಫಾನ ಕಡೆ ಅವರ ಗಮನ ಹೋದಾಗ ಸ್ಟೇಫಾನ ಯಾವ ರೀತಿಯ ಒಂದು ಆ ಸ್ಥಿತಿಯಲ್ಲಿದ್ರು ಅಂತ ನಮಗೆ ವಚನ ಎಷ್ಟು ಕ್ಲಿಯರ್ ಆಗಿ ಕೊಡ್ತಾರೆ ಅಂದ್ರೆ ಅಪೋಸ್ಟ್ಲರ್ ಕ್ರಿಯೆಗಳು ಆರನೇ ಅಧ್ಯಾಯ ಹದಿನೈದನೇ ವಚನ ಓದನು ಆರು ಹದಿನೈದು ಆಗ ಹಿರಿಯ ಸಭೆಯಲ್ಲಿ ಕೂತಿದವರೆಲ್ಲರೂ ಅವನನ್ನು ದೃಷ್ಟಿಸಿ ನೋಡಿ ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಕಂಡರು ವಿಚಾರ ಅಂದ್ರೆ ನೋಡ್ರಿ ಒಬ್ಬ ವ್ಯಕ್ತಿ ದೇವರ ಆತ್ಮವನ್ನ ಪಡ್ಕೊಂಡಾಗ ಒಬ್ಬ ವ್ಯಕ್ತಿ ದೇವರ ಸಂಕಲ್ಪವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಾಗ ಮತ್ತೆ ದೇವರ ಒಂದು ಯೋಜನೆಯನ್ನ ದೇವರ ಒಂದು ವಿಷಯಗಳನ್ನ ಅವರು ಸ್ವೀಕರಿಸಿ ಅದರ ಮೇಲೆ ನಂಬಿಕೆ ಇಟ್ಟು ದೇವರ ಅನ್ಯೋನ್ಯತೆಯಲ್ಲಿ ಒಬ್ಬ ವ್ಯಕ್ತಿ ಇದ್ರೆ ಯಾವ ರೀತಿಯ ಒಂದು ಮನಸ್ಸು ಅಥವಾ ಆಚೆ ಯಾವ ರೀತಿಯ ಒಂದು ವಿಷಯ ಅವರಲ್ಲಿ ಕಂಡು ಬರ್ತದೆ ಅಂತ ನೋಡ್ಬೇಕಾದ್ರೆ ಇಲ್ಲಿ ಎಂತ ಒಂದು ವಿಚಾರವನ್ನ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ಹೇಳ್ತಾರೆ ಅವರೆಲ್ಲ ಆತನನ್ನ ಏನೋ ರೀತಿಯಲ್ಲಿ ಆತನನ್ನ ಪನಿಷ್ ಮಾಡ್ಬೇಕು ಅಥವಾ ದಂಡಿಸ್ಬೇಕು ಅಂತ ಯೋಚನೆ ಮಾಡಿ ಅವ್ರು ನೋಡುವಾಗ ಸೇಫಾನನ ಮುಖ ಹೆಂಗಿತ್ತಂದ್ರೆ ತುಂಬಾ ತೇಜಸ್ ಏನ್ರಿ ತುಂಬಾ ತೇಜಸ್ಸಾಗಿ ಒಂದು ಅಪೋಸ್ಟ್ ಒಂದು ಒಂದು ದೂತನನ್ನ ನೋಡುವ ರೀತಿಯಲ್ಲಿ ಆತನ ಮುಖ ಇತ್ತು ಅಂತ ಹೇಳುವಂತದ್ದಾಗಿದೆ ಸಹೋದರ ಸಹೋದರ ಸೊ ಏನಕ್ಕೆ ಈ ಒಂದು ರೀತಿಯಲ್ಲಿ ಸೇಫಾನನ ಒಂದು ವಿಚಾರವಾಗಿ ಇಲ್ಲಿ ರೆಕಾರ್ಡ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಅಲ್ಲಿ ಒಂದು ವಿಚಾರವನ್ನ ನಮಗೆ ತಿಳಿಸ್ತಾ ಇರೋದು ಏನು ಅಂದ್ರೆ ಸ್ಟೇಫಾನ ಇವರು ಕೊಟ್ಟಂತ ಸುಳ್ಳು ಸಾಕ್ಷಿಗಳಿಗೆ ಯಾವುದೇ ರೀತಿಯ ಕಳವಳನೋ ಯಾವುದೋ ರೀತಿಯ ಒಂದು ಭಯಭೀತಿನೋ ಅಥವಾ ಕೋಪನೋ ಅಥವಾ ಇವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳುವ ಒಂದು ವಿಷಯನೋ ಇವ್ರು ಮಾಡದೆ ತುಂಬಾ ಸಮಾಧಾನದಿಂದ ಸಂತೋಷದಿಂದ ಯಾವ ರೀತಿಯ ಒಂದು ಪ್ರತಿಕ್ರಿಯೆನೂ ಇಲ್ಲದೆ ಅಲ್ಲಿ ಜನರ ಮುಂದೆ ನಿಂತಿದ್ರು ಅಂತ ನಾವು ಈ ವಿಷಯವನ್ನ ಅರ್ಥ ಮಾಡ್ಕೋಬೇಕು ಸದಸ್ಯರೇ ಆ ಒಂದು ದೂತನ ಪ್ರಕಾಶವಾದ ಮುಖ ಅಂತ ಹೇಳಬೇಕಾದ್ರೆ ಒಬ್ಬ ಮನುಷ್ಯ ಯಾವಾಗ ದೇವರ ಸಂಗಡ ತುಂಬಾ ನಿಕಟವಾಗಿ ಆತನ ಮಾತುಗಳಿಗೆ ವಿಧೇಯನಾಗಿ ಒಬ್ಬ ವ್ಯಕ್ತಿ ನಡೀತಾನೋ ಆವಾಗ ದೇವರು ಆ ಸಮಾಧಾನ ಮತ್ತೆ ಧೈರ್ಯ ಮತ್ತೆ ಯಾವುದೇ ರೀತಿಯ ಒಂದು ಭಯಭೀತಿ ಇಲ್ಲದೆ ಸಾಕ್ಷಿ ಹೇಳುವಂತ ಒಂದು ಧೈರ್ಯವನ್ನ ಒಬ್ಬ ವ್ಯಕ್ತಿಗೆ ಕೊಡ್ತಾರೆ ಅನ್ನೋದಕ್ಕೆ ಇದು ನಮಗೆ ತುಂಬಾ ಮುಖ್ಯವಾದ ಒಂದು ವಿಷಯವಾಗಿ ಸ್ತೆಫಾನನ ಬಗ್ಗೆ ನಾವು ನೋಡುವಂಥದ್ದಾಗಿದೆ ಸಹೋದರ ಸಹೋದರರೇ ಸೊ ಅಲ್ಲಿ ನೋಡುವಾಗ ಒಂದು ವಿಷಯ ಏನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅಲ್ಲಿ ಸ್ತೆಫಾನನ ಒಂದು ಗುಣ ಅಲ್ವಾ ಕ್ಯಾರೆಕ್ಟರ್ ಇದು ತುಂಬಾ ಮುಖ್ಯವಾಗಿ ವ್ಯಕ್ತ ವ್ಯಕ್ತ ಆಗ್ತಾ ಇದೆ ಅಲ್ಲಿ ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಒಂದು ವೇಳೆ ನಾವು ಸತ್ಯದ ಮಾರ್ಗದಲ್ಲಿ ನಡೀತಾ ಇರುವ ನಾವು ದೇವರ ವಾಕ್ಯದ ಆಧಾರದ ಮೇಲೆ ನಮ್ಮ ಜೀವವನ್ನ ಜೀವನವನ್ನ ರೂಪಿಸ್ಕೊಂಡಿರೋ ನಾವು ಯಾವಾಗಾದ್ರೂ ಒಂದು ವೇಳೆ ಈ ರೀತಿಯ ಪರಿಸ್ಥಿತಿ ಬಂದಾಗ ನಾವು ನಮ್ಮ ನಿಜ ರೂಪವನ್ನ ದೇವರು ನಮಗೆ ತಿಳಿಸುವಂಥ ಒಂದು ಪರಿಸ್ಥಿತಿ ಇದೇ ಇರಬೇಕು ಅಂತ ಕೂಡ ನಾವು ನೋಡಬೇಕು ಸೌದ್ರೆ ಸೌಲಭ್ಯ ಯಾವ ರೀತಿ ಸ್ತೇಫಾನನ ಥರ ಕಳವಳ ಕೊಳದೆ ಭಯ ಇಲ್ಲದೆ ಧೈರ್ಯದಿಂದ ಆ ಒಂದು ಸಭಾ ಮಂದಿರದಲ್ಲಿ ಇರುವಂಥ ಹಿರಿಯರನ್ನ ನೋಡೋದಕ್ಕೆ ಅವ್ರಿಗೆ ಪ್ರತಿಕ್ರಿಯೆವಾಗಿರುವಂಥ ಒಂದು ಉತ್ತರವನ್ನ ಕೊಡೋದಿಕ್ಕೆ ಅವರು ತಯಾರಾಗಿದ್ರು ಅಂತ ನೋಡ್ಬೇಕಾದ್ರೆ ಅದು ಆತನ ಬಲಶಕ್ತಿ ಅಲ್ಲ ಆತನ ಒಂದು ಜ್ಞಾನವಲ್ಲ ಆತನ ಒಂದು ಟ್ಯಾಲೆಂಟ್ ಇಲ್ಲ ಎಲ್ಲಾನು ಶುದ್ಧವಾಗಿ ದೇವರ ದಯೆ ದೇವರ ಕೃಪೆನೆ ಅಂತ ನಾವು ನೋಡ್ಬೇಕು ಸಹೋದರ ಸಹೋದರ ಯಾಕಂದ್ರೆ ಆ ದಯೆ ಆ ಕೃಪೆ ನಮ್ಮಲ್ಲಿದ್ದಾಗ ದೇವರು ನಮ್ಮನ್ನ ಯಾವ ರೀತಿ ಸ್ಟೇಫಾನ್ ಅನ್ನ ಆವತ್ತ ಅವತ್ತು ಧೈರ್ಯ ಧೈರ್ಯಗೊಂಡು ನಿಂತ್ಕೊಳ್ಳೋದಿಕ್ಕೆ ಆ ಒಂದು ಪವಿತ್ರಾತ್ಮನ ಶಕ್ತಿಯನ್ನ ಕೊಟ್ರೋ ಅದೇ ಪವಿತ್ರಾತ್ಮನ ಶಕ್ತಿಯನ್ನ ದೇವರು ನಮಗೂ ಕೊಡ್ತಾರೆ ಸೌದರ ಸೌಧ ಇದೆಲ್ಲಾನೇ ನಾವು ನೋಡುವಂತ ಮುಖ್ಯವಾದ ಪಾಠಗಳು ನಾವು ಒಬ್ಬೊಬ್ಬ ವ್ಯಕ್ತಿಯನ್ನ ಸತ್ಯವೇದದಲ್ಲಿ ಒಳ್ಳೆ ಒಳ್ಳೆತನಕ್ಕೆ ಮಟ್ಟ ಮತ್ತು ಕೆಟ್ಟತನಕ್ಕೆ ನೋಡ್ಕೊಂಡು ಹೋಗುವಾಗ ಅದರಲ್ಲಿ ನಾವು ಆ ಜಾಗದಲ್ಲಿ ಇದ್ದಾಗ ಯಾವ ರೀತಿಯ ತಪ್ಪನ್ನ ಅಥವಾ ಯಾವ ರೀತಿಯ ಒಳ್ಳೇದನ್ನ ಮಾಡಬೇಕು ಅಥವಾ ಮಾಡಬಾರದು ಅನ್ನೋದನ್ನ ನಮಗೆ ದೇವರು ಇಂಥ ಒಂದು ವ್ಯಕ್ತಿಗಳಿಂದ ನಾವು ತಿಳಿಸ್ ತಿಳ್ಕೊಳಕ್ಕೆ ದೇವ್ರು ನಮ್ಗೆ ಕೃಪೆ ಮಾಡ್ತಾರೆ ಅಂತ ಕೂಡ ಈ ಈ ಸಮಯದಲ್ಲಿ ನಾವು ನೋಡ್ಬೇಕಾಗಿದೆ ಸಹೋದರ ಸೌದರಿ ಸೊ ಅದರಿಂದ ಅಲ್ಲಿ ನೋಡ್ಬೇಕಾದ್ರೆ ಅವ್ರು ಎಷ್ಟು ಸಮಾಧಾನವಾಗಿತ್ತು ಯಾವುದೇ ರೀತಿಯ ಕಳವಳ ಇಲ್ಲ ಅಲ್ವಾ ತುಂಬಾ ಕಾನ್ಫಿಡೆಂಟ್ ಆಗಿ ನಿಂತಿದ್ರು ಅಲ್ವಾ ತುಂಬಾ ಕಾನ್ಫಿಡೆಂಟ್ ಯಾಕಂದ್ರೆ ದೇವರ ಸತ್ಯದ ಮೇಲೆ ಅವರು ಅವ್ರಿಗೆ ಅಷ್ಟು ಒಂದು ನಿಗಮವಿತ್ತು ಅಥವಾ ಒಂದು ಆ ಜ್ಞಾನ ಇತ್ತು ಅಂತ ಕೂಡ ನಾವು ಹೇಳ್ಬೋದು ಸೊ ಅದ ಜ್ಞಾನ ಇದ್ರೆ ಮಾತ್ರ ಸಾಲದು ದೇವರು ಅಂತ ಸಮಯಗಳಲ್ಲಿ ಎಷ್ಟು ಏನ್ರಿ ಜಾನತನದಿಂದ ದೇವರ ಸುವಾರ್ತೆಯನ್ನ ಸಾರೋದಿಕ್ಕೆ ಆ ಒಂದು ಜ್ಞಾನವನ್ನ ಈ ಒಂದು ಮನುಷ್ಯನಿಗೆ ಕೊಟ್ಟಿರ್ಬೇಕು ಅಂತ ಕೂಡ ನೀವು ಸ್ವಲ್ಪ ಗಮನ ಕೊಡ್ಬೇಕು ಸೋದರ ಸಹ ಅದರಿಂದ ದೇವರ ಆತ್ಮವನ್ನ ನಮ್ಮಲ್ಲಿ ನಾವು ಇರಿಸಿಕೊಂಡ್ರೆ ದೇವರಿಗೆ ವಿಧೇಯರಾಗಿದ್ರೆ ಮಾತ್ರ ದೇವರ ವಿಧೇಯರಾಗಿರೋದಕ್ಕೆ ನಮ್ಮ ಪ್ರಯತ್ನಗಳು ಒಂದೊಂದು ದಿನಾನು ಇದ್ರೆ ಮಾತ್ರ ದೇವರ ಆತ್ಮವು ಸತತವಾಗಿ ನಮ್ಮಲ್ಲಿ ದೇವರು ಇರಿಸಿ ನಮ್ಮನ್ನ ನಡೆಸ್ತಾರೆ ಅಂತ ಕೂಡ ನಾವು ನೋಡಬೇಕಾಗಿದೆ ಸಹೋದರ ಸಹೋದರಿ ಸೊ ನಾವು ದೇವರಿಗೆ ಸಮರ್ಪಣೆ ಮಾಡ್ಬಿಟ್ಟಿದ್ವಿ ದೀಕ್ಷಾ ಸ್ಥಾನ ತಗೋಬಿಟ್ವಿ ದೇವರ ಆತ್ಮವು ಒಂದು ಸಾರಿ ದೇವರು ನಮಗೆ ಕೊಟ್ಟ ಮೇಲೆ ಅದನ್ನ ತೆಗೆಯಲ್ಲ ಅಂತ ನಾವು ತಪ್ಪಾದ ಒಂದು ಏನ್ರಿ ಒಂದು ವಿಚಾರವನ್ನ ನಮ್ಮ ಮನಸ್ಸಲ್ಲಿ ಇಟ್ಕೋಬಾರ್ದು ಎಷ್ಟು ತನಕ ದೇವರ ವಾಕ್ಯಗಳಿಗೆ ವಿಧೇಯನಾಗಿ ನಡೆಯೋದಿಕ್ಕೆ ನನ್ನ ಪ್ರಯತ್ನಗಳಿದೆಯೋ ಅಷ್ಟೇ ರೀತಿಯಲ್ಲಿ ದೇವರು ನಮಗೆ ದೇವರ ವಾಕ್ಯಗಳನ್ನು ಮಾತಾಡೋದಿಕ್ಕೆ ಮತ್ತೆ ದೇವರ ಸುವಾರ್ತೆಯನ್ನು ಸಾರೋದಿಕ್ಕೆ ನಮಗೆ ಧೈರ್ಯ ಮತ್ತೆ ಆ ಜ್ಞಾನವನ್ನ ದಯಪಾಲಿಸ್ತಾರೆ ಅಂತ ಕೂಡ ಈ ಒಂದು ಸೇಫಾರನ ವಿಷಯದಲ್ಲಿ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಈಗ ಸೇಫಾರನಿಗೆ ಒಂದು ಅವಕಾಶನ ಕೊಡ್ತಾ ಇದ್ದಾರೆ ಅದನ್ನೇ ಅಪೋಸ್ಟ್ಲರ ಕಾರ್ಯಗಳು ಏಳನೇ ಅಧ್ಯಾಯ ಒಂದೇ ವಚನ ಓದೋಣ ಏಳನೇ ಅಧ್ಯಾಯ ಒಂದೇ ವಚನ ಆಗ ಮಹಾಯಜಕನು ಈ ಮಾತುಗಳೋ ಎಂದು ಕೇಳಿದಕ್ಕೆ ಅವನು ಹೋದರೇ ಇಲ್ಲಿ ಈಗ ಇಷ್ಟು ಹೊತ್ತು ಏನಾಗಿತ್ತಂದ್ರೆ ಅಲ್ಲಿ ಸಭಾ ಮಂದಿರದಲ್ಲಿ ಕೂತಿರುವಂತ ಆ ಯಹೂದಿಯರಲ್ಲಿ ತುಂಬಾ ಒಂದು ಪ್ರಬಲವಾಗಿರುವ ಲೀಡರ್ಸು ಅಲ್ಲಿ ಕೂತಿದ್ದಾರೆ ಈಗ ಆ ಒಂದು ಸುಳ್ಳು ಸಾಕ್ಷಿಗಳು ಹೇಳಲ್ಪಟ್ಟಿತು ಆ ಸುಳ್ಳು ಸಾಕ್ಷಿಗಳು ಹೇಳಿದಾಗ ಸ್ಟೇಫಾನನು ಯಾವುದೇ ರೀತಿಯ ಕೋಪನೋ ಕಳವಳನೋ ಅಥವಾ ಭಯನೋ ಏನೂ ಪಡೆದೆ ತುಂಬಾ ಕಾಮಾಗಿ ಪೀಸ್ಫುಲ್ ಆಗಿ ಅಲ್ಲಿದ್ದದನ್ನ ನೋಡ್ತೀವಿ ಸೊ ಅಲ್ಲಿ ನೋಡಿದಾಗ ಈಗ ಸಭಾ ಮಂದಿರದಲ್ಲಿದ್ದ ಪ್ರಧಾನ ಯಾಜಕ ಎದ್ದು ಈಗ ಏನಂತ ಪ್ರಶ್ನೆ ಅಂದ್ರೆ ಈ ಸುಳ್ಳು ಸಾಕ್ಷಿಗಳು ಹೇಳಿದ್ದಳ್ಳ ಸರಿಯಾದದ್ದ ಅಂತ ಒಂದು ಪ್ರಶ್ನೆಯನ್ನ ಅಲ್ಲಿ ಹಾಕ್ತಾರೆ ಸೊ ಇಲ್ಲಿ ಈ ಪ್ರಶ್ನೆಯನ್ನ ಇಲ್ಲೂ ಕೂಡ ಯಾವ ರೀತಿ ದೇವರ ಆತ್ಮದಲ್ಲಿ ತುಂಬಿರುವಂತ ಸಹೋದರನೋ ಸಹೋದರಿಯೋ ಅವರು ದೇವರ ಸಂಕಲ್ಪವನ್ನ ವ್ಯಕ್ತಪಡಿಸ್ತಾರಂದ್ರೆ ಅದು ಕೂಡ ಈ ಸೇಫಾರನ ವಿಷಯದಲ್ಲಿ ನಾವು ತುಂಬಾ ಮುಖ್ಯವಾಗಿ ನೋಡುವಂತಿದ್ದೇವೆ ಈ ಪ್ರಧಾನ ಯಾಜಕನು ಕೇಳಿದಂತ ಪ್ರಶ್ನೆಯಲ್ಲಿ ಹೌದು ಇಲ್ಲ ಅಂತ ಹೇಳಿ ಇವರು ವಿಚಾರಗಳನ್ನ ಮುಗಿಸಿರ್ಬೋದಾಗಿತ್ತು ಆದರೆ ದೇವರ ಆತ್ಮದಿಂದ ತುಂಬಿರೋ ಆಗಿರೋದ್ರಿಂದ ಅಲ್ಲಿ ಸ್ತೆಫಾನ ಸ್ಟೇಫಾನು ಏನ್ ಮಾಡ್ತಾರಂದ್ರೆ ಒಂದು ದೇವರ ಸಂಕಲ್ಪವನ್ನ ಒಂದು ಅಲ್ಲಿರುವಂತ ಯಹೋದಿಯರಿಗೆ ಮನವರಿಕೆ ಆಗೋ ರೀತಿಯಲ್ಲಿ ದೇವರ ಆ ಸುವಾರ್ತೆಯನ್ನ ಮತ್ತೆ ಯೇಸು ಸ್ವಾಮಿ ಮೆಸಯ ಅಂತ ಅಲ್ಲಿ ಹೇಳ್ಬೇಕಾದ್ರೆ ಯಹೂದ್ಯರಿಗೆ ಪ್ರಾರಂಭದಿಂದ ಅನೇಕ ವಿಚಾರಗಳನ್ನ ತಿಳಿಸ್ಕೊಬರ್ಬೇಕು ಹಳೆ ಒಡಪಡಿಕೆಯಲ್ಲಿರುವ ಪಿತೃಗಳ ಬಗ್ಗೆ ಮಾತಾಡ್ಬೇಕು ಅಬ್ರಹಾಂ ಬಗ್ಗೆ ಮಾತಾಡ್ಬೇಕು ಯಾಕಂದ್ರೆ ಈ ಮೋಷೆ ವಿರುದ್ಧವಾಗಿ ಅಂತ ಹೇಳುವಾಗ ಏನು ವಿರುದ್ಧವಾಗಿ ಮಾತಾಡಿರು ಅಂತ ಈ ವಿಚಾರಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಬಿಟ್ರೆ ಇಲ್ಲಿ ಮೋಶೆಯ ವಿರುದ್ಧವಾಗಿ ಮಾತಾಡಿದ್ರ ಅಥವಾ ತಂದೆಯ ದೇವರ ವಿರುದ್ಧವಾಗಿ ಮಾತಾಡಿದ್ರ ಅಂತ ಅಲ್ಲಿರುವಂತ ಯಹೂದಿಯರೇ ಅಲ್ಲಿ ನಿರ್ಧಾರ ತಗೊಳ್ಳುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾರೆ ಸಹೋದರ ಸಹೋದರ ಸೊ ಆ ರೀತಿ ವಿಚಾರಗಳಿರುವಾಗ ನಾವು ನೋಡಿದ್ವಿ ಈ ವಿಚಾರಗಳಲ್ಲಿ ನಾವು ನಾವು ಕೂಡ ಯಾವ ರೀತಿ ನಾವು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮ ಒಂದು ಸಂದೇಶ ನಮ್ಮ ಒಂದು ಮೆಸೇಜು ಹೆಂಗಿರ್ಬೇಕು ಅದು ನಾವು ವೈಯಕ್ತಿಕವಾಗಿ ಸಹೋದರರಾಗಿರಲಿ ಸಹೋದರಿಯರಾಗಿರಲಿ ನಮಗೆ ಒಂದು ಅವಕಾಶವನ್ನು ದೇವರು ದಯಪಾಲಿಸಿಕೊಟ್ಟಾಗ ಈ ಸುವಾರ್ತೆಯ ವಿಚಾರವನ್ನ ನಮ್ಮ ಕೈಯಲ್ಲಿ ಆದಷ್ಟು ದೇವರ ಆತ್ಮದ ಒಂದು ಆ ಒಂದು ಗೈಡೆನ್ಸಲ್ಲಿ ಈ ವಿಚಾರಗಳನ್ನು ತುಂಬ ಆಗಿ ನಾವು ಸಾಕ್ಷಿ ಹೇಳೋರಾಗಿರಬೇಕು ಅಂತ ಕೂಡ ನೋಡ್ತೀವಿ ನೋಡ್ರಿ ಈಗ ಸೇಫಾನ ಅಲ್ಲಿರುವಂತ ಯಹೂದಿಯರಿಗೆ ಯಾವ ರೀತಿ ಅಡ್ರೆಸ್ ಮಾಡ್ತಾರೆ ಅಥವಾ ಯಾವ ರೀತಿ ದೇವರ ವಿಷಯವನ್ನ ತಿಳಿಸ್ತಾರೆ ಅಂತ ಏಳನೇ ಅಧ್ಯಾಯ ಎರಡನೇ ವಚನ ನೋಡಣ ಅವನು ಸಹೋದರರೇ ತಂದೆಗಳೇ ಕೇಳಿರಿ ನಮ್ಮ ಮೂಲ ಪುರುಷನಾದ ಅಬ್ರಾಹ್ಮನು ಕರಾನಿನಲ್ಲಿ ವಾಸ ಮುಂಚೆ ಮುಂಚೆದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು ಆ ಓಕೆ ರೀ ಸೊ ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಈಗ ಸ್ಟೇಫಾನ ಆ ಸುಳ್ಳು ಸಾಕ್ಷಿಗಳಿಗೆ ಹೇಳಿದಂತ ವಿಚಾರಗಳು ಇದನ್ನ ಯಾವ ರೀತಿ ಸರಿಯಾದ ಮನಸ್ಸಲ್ಲಿ ಸರಿಯಾದ ರೀತಿಯಲ್ಲಿ ಇವ್ರಿಗೆ ನಾನು ವ್ಯಕ್ತಪಡಿಸ್ಬೇಕು ಅಂತ ಹೇಳಿ ಅಬ್ರಾಹಮನಿಂದ ಪ್ರಾರಂಭ ಮಾಡ್ತಾನ್ರಿ ಅವನ ಒಂದು ಸಾಕ್ಷಿಯನ್ನ ಅಲ್ವಾ ಸೊ ಅಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದ್ರೆ ಅಲ್ಲಿ ಹೇಳ್ತಾರೆ ಅಲ್ಲಿ ಪ್ರೆಸೆಂಟ್ ಮಾಡುವಾಗ್ಲೇ ಅಲ್ಲಿ ಅವರು ಆತನ ಭಾಷಣವನ್ನ ಆತನ ಒಂದು ದೇವರ ಸ್ವಾರ್ಥೆಯನ್ನ ಪ್ರೆಸೆಂಟ್ ಮಾಡುವಾಗ್ಲೆ ಅಲ್ಲಿ ಅವರು ಹೇಳುವಂತ ವಿಷಯ ಏನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ತಂದೆಯರೇ ಸಹೋದರರೇ ಅಂತ ಪ್ರಾರಂಭ ಮಾಡ್ತಾರೆ ಸೊ ಅವರೆಲ್ಲ ಯಹುದ್ಯರಾಗಿರೋದ್ರಿಂದ ಆ ಯಹುದ್ಯರ ಒಂದು ಸಂಪ ಒಂದು ಸಂಬಂಧ ಅಲ್ಲಿ ಸ್ಟೇಫಾನನು ಕೂಡ ಅಲ್ಲಿ ಯೂಸ್ ಮಾಡ್ಕೋತಾರೆ ಅದಕ್ಕೆ ಹೇಳ್ತಾರೆ ಸಹೋದರ ಸಹೋದರರೇ ಅಲ್ಲಿ ಸಹೋದರರೇ ಮತ್ತು ತಂದೆ ತಂದೆಯ ತಂದೆಗಳೇ ಮತ್ತು ಸಹೋದರಗಳೇ ಇದನ್ನ ಕೇಳಿ ಅಂತ ಹೇಳಿ ಅಬ್ರಾಹಮ್ನಿಂದ ಪ್ರಾರಂಭ ಮಾಡ್ತಾರೆ ಈಗ ಅಬ್ರಾಹಮನು ಯಾವ ರೀತಿ ಹೇಳಿ ನಮ್ಮ ಯಹೂದಿಯರಿಗೆ ತಂದೆಯಾಗಿದ್ರು ಅಲ್ವಾ ಸೊ ಅವರು ಯಾ ದೇವರು ಯಾವ ರೀತಿ ಅಬ್ರಾಹ್ಮನಿಗೆ ಕಾಣಿಸ್ಕೊಂಡ್ರು ಯಾವ ರೀತಿ ಒಂದು ಕರೆಯನ್ನ ಕೊಟ್ರು ಆ ಕರೆಯನ್ನ ಯಾವ ರೀತಿ ಮೋಷೆ ಸ್ವೀಕಾರ ಮಾಡಿದ್ರು ಅಂತ ನಮಗೆ ಸತ್ಯವೇದದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿರುವಂತ ವಿಷಯನೇ ಸೊ ಆ ರೀತಿಯಲ್ಲಿ ನೋಡಬೇಕಾದ್ರೆ ನೋಡ್ಬೇಕಾದ್ರೆ ಸೌರ ಸೌರರೇ ಅಲ್ಲಿ ಹೇಳ್ತಾರೆ ಅಬ್ರಾಹ್ಮನ್ನ ಅಲ್ಲಿ ತಂದಾಗ ಒಂದು ವಚನ ಕೂಡ ಓದೋಣ ನಾವು ಅಪ್ಪೋಸ್ಲರ ಕಾರ್ಯಗಳು ಆರನೇ ಅಧ್ಯಾಯ ಹತ್ತನೇ ವಚನ ಕೂಡ ಓದೋಣ ಅಪ್ಪೋಸ್ಲರ ಕಾರ್ಯಗಳು ಆರನೇ ಅಧ್ಯಾಯ ಹತ್ತನೇ ವಚನ ಸೇಫಾನನ ಸಂಗಡ ತರ್ಕ ಮಾಡುತ್ತಾ ಇರಲು ಅವನ ಮಾತಿನಲ್ಲಿ ಕಂಡು ಬಂದ ಜ್ಞಾನವನ್ನು ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲಾರದೆ ಹೋದರು ನೋಡ್ರಿ ಇಲ್ಲಿ ನಾವು ಅದೇ ನೋಡಿದ್ವಿ ಸೀಫಾನನ ಬಗ್ಗೆ ದೂರು ಹೇಳುವಾಗ ಅವರು ಆ ಒಂದು ದೂರನ್ನ ಹೇಳಿದ ವ್ಯಕ್ತಿಗಳು ಏನಂತ ನೋಡಿದ್ರು ಅಂದ್ರೆ ೇಫಾನನ ಜ್ಞಾನಕ್ಕೆ ಅವರ ಜ್ಞಾನವು ಎಲ್ಲೂ ಏನಾಗಿಲ್ಲ ರೀ ಮ್ಯಾಚ್ ಆಗಿಲ್ಲ ಅವರ ಒಂದು ಪವಿತ್ರಾತ್ಮನ ಒಂದು ಪವಿತ್ರಾತ್ಮನ ಒಂದು ನಡುವಿಕೆ ಯಾವ ರೀತಿ ಇತ್ತು ಅಂದ್ರೆ ಅವರೆಲ್ಲಾನು ಯಾರು ಈತನ ಮುಂದೆ ಎದುರಾಗಿ ಮಾತನಾಡಕ್ಕಾಗ್ದೇ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ನೋಡ್ತೀವಿ ಸಹೋದರ ಸಹೋದರೇ ಸೊ ಆ ರೀತಿಯಲ್ಲಿ ಇಲ್ಲಿ ನೋಡುವಾಗ ಈಗ ಅಬ್ರಾಹ್ಮನಿಂದ ಶುರು ಮಾಡ್ತಾರೆ ಅಬ್ರಾಹಿಂದ ಶುರು ಮಾಡುವಾಗ ಸಹೋದರ ಸಹೋದರೇ ಅಲ್ಲಿ ಇದ್ದಂತ ಯಹೂದ್ಯ ಸಂಗಡದವ್ರನ್ನ ಇಲ್ಲಿ ತಂದೆಯೇ ತಂದೆಯರೇ ತಂದೆಯರೇ ಮತ್ತು ಸಹೋದರರೇ ಅಂತ ಅಲ್ಲಿ ಹೇಳುವಂತ ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸಹ ಅಲ್ಲಿ ಈಗ ಅಬ್ರಾಹಮನಿಂದ ಶುರು ಮಾಡ್ಕೊ ಬರ್ತಾರೆ ಒಂದೊಂದು ವಿಷಯ ಹೇಳುವಾಗ ಏನಕ್ಕೆ ಈ ವ್ಯಕ್ತಿ ಒಂದು ದೇವರ ವಿರುದ್ಧವಾಗಿ ಮೋಷೆಯ ವಿರುದ್ಧವಾಗಿ ಮಾತಾಡಿದ್ರು ಅಂತ ಒಂದು ದೂರು ಎರಡನೇದು ಎರುಸಲೇಮ್ ದೇವಾಲಯ ವಿರುದ್ಧವಾಗಿನೂ ಧರ್ಮಶಾಸ್ತ್ರದ ವಿರುದ್ಧವಾಗಿನೂ ಮಾತಾಡಿದ್ರು ಅಂತ ಹೇಳುವ ಒಂದು ವಿಷಯ ಅದಾದ ನಂತರ ದೇವಾಲಯವನ್ನ ಕೆಡುವಾಗ್ತಾರೆ ಮತ್ತೆ ಅಲ್ಲಿ ನಡೆಯುವಂತ ಎಲ್ಲಾ ವಿಧವಾದ ಯಜ್ಞಗಳನ್ನ ನಿಲ್ಲಿಸ್ತಾರೆ ಅಂತ ಹೇಳುವ ಒಂದು ವಿಚಾರ ಸೊ ಇಷ್ಟು ವಿಚಾರಕ್ಕೂ ಈಗ ಸ್ಟೇಫಾನನು ಸರಿಯಾದ ರೀತಿಯ ಒಂದು ಏನ್ರಿ ಒಂದು ಆನ್ಸರ್ನ ಕೊಡ್ಬೇಕು ಇಷ್ಟು ಪ್ರಚಾರ ಇಷ್ಟು ವಿಚಾರಗಳು ಆತನ ಮೇಲೆ ಇದ್ದಂತ ಒಂದು ದೂರು ಈಗ ಈ ಇಷ್ಟು ವಿಷಯಗಳಿಗೂ ಸ್ತೇಫಾನ ಅಬ್ರಹಮನಿಂದ ಪ್ರಾರಂಭ ಮಾಡಿ ಹಂತ ಹಂತವಾಗಿ ಈ ವಿಚಾರಗಳನ್ನ ಈಗ ಅಲ್ಲಿರುವಂತ ಸ ಏನ್ರಿ ಸಭಾ ಮಂದಿರದಲ್ಲಿರುವಂತವ್ರಿಗೆ ತಿಳಿಸ್ತಾ ಇದ್ದಾರೆ ಆ ಒಂದು ಸಮೂಹದಲ್ಲಿ ಇದ್ದಂತ ವ್ಯಕ್ತಿಗಳಿಗೆ ಈಗ ತಿಳಿಸ್ತಾ ಇದ್ದಾರೆ ಸೊ ಹಂಗ್ ತಿಳಿಸುವಾಗ ಸಹೋದರ ಸಹೋದರೇ ಆರಂ ಆರಂಭ ಮಾಡಿದ್ದು ನೋಡಬೇಕಾದ್ರೆ ಅಬ್ರಾಹಮನ ಕರೆ ಇಂದ ಯಾವ ರೀತಿ ಹಾರಾನಕ್ಕೆ ದೇವರು ಕರ್ಕೊ ಬಂದ್ರು ಅಂತ ಕೂಡ ನಮಗೆ ಕೊಡುವಂತ ವಿಷಯವಾಗಿದೆ ಅದಾದ ನಂತರ ಆ ಮೂರನೇ ಮೂರು ಮತ್ತು ನಾಲ್ಕನೇ ವಚನವನ್ನ ಓದನ ಆ ಪೋಸ್ಟ್ಲರ ಕಾರ್ಯಗಳು ಮೂರನೇ ಏಳನೇ ಅಧ್ಯಾಯ ಮೂರು ಮತ್ತು ನಾಲ್ಕು ದೇವರು ಅವನಿಗೆ ಕಾಣಿಸಿಕೊಂಡು ನಿನ್ನ ಸ್ವದೇಶವನ್ನು ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದ್ದನು ಆಗ ಅವನು ಕಸ್ಯರ ದೇಶದಿಂದ ಹೊರಟು ಹೋಗಿ ಕಾರಾರಿನಲ್ಲಿ ವಾಸವಾಗಿದ್ದನು ಅವನ ತಂದೆ ಸತ್ತ ಮೇಲೆ ದೇವರು ಅವನನ್ನಲ್ಲಿಂದ ನೀವು ಈಗ ವಾಸವಾಗಿರುವ ಈ ದೇಶಕ್ಕೆ ಬರ ಮಾಡಿದ್ದನು ಈಗ ಇಲ್ಲಿ ಯಾವ ರೀತಿಯ ಒಂದು ವಿಚಾರವನ್ನ ಆ ಒಂದು ಅಬ್ರಹಮಿನಿಂದ ಶುರು ಮಾಡಿದಂತ ಒಂದು ಸಾಕ್ಷಿ ಈಗ ಎಲ್ಲಿ ಬರ್ತಾ ಇದಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರರೇ ಆತನನ್ನ ಕರೆ ಕರೆತಂದು ದೇವರು ಈ ದೇವರು ಎಲ್ಲಿ ಅಂತ ನೋಡ್ಬೇಕಾದ್ರೆ ಒಂದು ವಿಶೇಷವಾದ ಒಂದು ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನ ಅಂತ ಹೇಳಿ ನಿನಗೂ ನಿನ್ನ ಸಂತತಿಗೂ ಅದನ್ನ ಕೊಡ್ತೀನ ಅಂತ ಹೇಳಿ ಅಲ್ಲಿ ಒಂದು ವಾಗ್ದಾನವನ್ನ ಮಾಡ್ತಾರೆ ಅಲ್ವಾ ಸೊ ಈ ವಿಚಾರಗಳನ್ನ ಏನಕ್ಕೆ ಒಂದು ಯಾವುದೇ ರೀತಿಯ ಒಂದು ರಿಲೇಶನ್ ಇಲ್ಲದೆ ಈ ವಿಚಾರಗಳನ್ನ ಇವ್ರು ತಿಳಿಸ್ತಾ ಇದಾರೆ ಅಂತ ನಮ್ಗೊಂದು ಡೌಟ್ ಆಗುತ್ತೆ ಅಲ್ವಾ ಒಂದು ಕನೆಕ್ಟಿವಿಟಿನೇ ಇಲ್ಲ ಇವ್ರು ಇವರು ದೂರ ಹೇಳಿದ್ದೊಂದು ಇಲ್ಲಿ ಸ್ತೆಫಾನು ಸಾಕ್ಷಿ ಕೊಡ್ತಾ ಇರೋದೊಂದು ಸೊ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಇದನ್ನೆಲ್ಲ ನೀವು ಒಟ್ಟುಗೂಡಿ ನೋಡ್ಸಿದ್ರೆ ಇಲ್ಲಿ ಸ್ತೆಫಾನ ಮೊಟ್ಟ ಮೊದಲನೇದಾಗಿ ಯೇಸು ಸ್ವಾಮಿ ಯಾರು ಆತನು ಮೆಸೆಯಾನೆ ಅಂತ ಹೇಳುವಂತ ವಿಚಾರಗಳನ್ನ ಅಬ್ರಾಹಮಿನಿಂದ ತರ್ತಾ ಇದ್ದಾರೆ ಸೊ ಏಸು ಕ್ರಿಸ್ತನು ಮೆಸೆಯ ಅಂತ ನಾವು ಯಾಕೆ ನಂಬ್ತೀವಿ ಅಂದ್ರೆ ಅವರು ಅಬ್ರಾಹಮನ ಮಗನಾಗಿ ಅಲ್ಲಿ ಕರೆಯಲ್ಪಟ್ಟಿದ್ದಾರೆ ಅಂತ ಕೂಡ ಅಲ್ಲಿ ಯಹೂದಿಯರಿಗೆ ತಿಳಿಸುವಂತ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರ ಸೊ ಮೂರನೇ ವಚನ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ನೀನು ನಿನ್ನ ಸ್ವಂತ ದೇವರನ್ನ ಬಿಟ್ಟು ನೀನು ಆಚೆ ಬಂದ್ರೆ ನಿನಗೆ ಒಂದು ದೇಶವನ್ನ ನಿನಗೆ ಒಂದು ಜಾಗವನ್ನ ನಾನು ಕೊಡ್ತೀನಿ ಅಂತ ಹೇಳಿ ಅದನ್ನ ನೀನ್ ನೋಡ್ತೀಯ ಅಂತ ಹೇಳುವಂತ ವಿಚಾರವನ್ನ ನೋಡ್ತೀವಿ ಸೌದರ ಸೌ ಸೊ ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಇದ್ದಂತ ಯಹೂದಿಯರ ವಿಚಾರದಲ್ಲಿ ಅವರ ಪಿತೃಗಳು ಮತ್ತೆ ಅವರ ಮುತ್ತಾತಂದ್ರು ಯಾವ ರೀತಿ ಅಬ್ರಾಹಮನಿಂದ ಆಶೀರ್ವಾದವನ್ನ ಪಡ್ಕೊಂಡು ಈಗ ಈ ಒಂದು ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳುವಂತ ವಿಚಾರವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರೇ ಸೊ ಹಂಗಿದ್ದಾಗ ಈಗ ನೋಡಿ ಅಲ್ಲಿ ಹೇಳ್ತಾರೆ ನಾಲ್ಕನೇ ವಚನದಲ್ಲಿ ಹೇಳ್ತಾರೆ ಅವರು ಆ ರೀತಿ ಆ ದೇಶವನ್ನ ಬಿಟ್ಟು ಆಚೆ ಬಂದು ಹಾರಾನಲ್ಲಿ ಅವರು ಉಳ್ಕೊಂಡು ಅವರು ತಂದೆ ಸಾಯುವ ತನಕ ಅವರು ಹಾರಾನಲ್ಲಿ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರೇ ಸೊ ಹಂಗಿರುವಾಗ ಸಹೋದರ ಸಹೋದರೇ ನಾವು ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ಈಗ ಯಾವುದು ಎರುಸಲೇಮ್ ಅಂತ ನಾವು ನೋಡ್ತಾ ಇದೀವೋ ಇದೇ ಸ್ಥಳದಲ್ಲಿ ಅಬ್ರಹಮ್ನ ತಂದೆಯ ದೇವರು ಕರೆ ಕರೆತಂದ್ರು ಅಂತ ಒಂದು ವಿಚಾರವನ್ನ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ತುಂಬಾ ಒಳ್ಳೆಯ ಒಂದು ಸಾಕ್ಷಿಯನ್ನ ಹೇಳ್ತಾರೆ ಸೊ ಆ ವಿಚಾರಗಳನ್ನ ನೋಡ್ಬೇಕಾದ್ರೆ ಇನ್ನೊಂದು ವಚನ ಕೂಡ ಓದೋಣ ಆ ಕಾರ್ಯಗಳು ಆರನೇ ಅಧ್ಯಾಯ ಹದಿಮೂರು ಹದಿನಾಲ್ಕು ವಚನಗಳನ್ನ ಓದೋಣ ಮತ್ತು ವಚನಗಳು ತೆಗೆದುಕೊಂಡು ಹೋಗಿ ಸುಳ್ಳು ಸಾಕ್ಷಿಗಳನ್ನು ಕರೆತಂದು ನಿಲ್ಲಿಸಿದರು ಆ ಸಾಕ್ಷಿಗಳು ಈ ಮನುಷ್ಯನು ಈ ಪರಿಶುದ್ಧವಾದ ಸ್ಥಳಕ್ಕೆ ವಿರೋಧವಾಗಿಯೂ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿಯೂ ಮಾತಾಡುವುದನ್ನು ಬಿಡುವುದೇ ಇಲ್ಲ ಸೊ ಅಲ್ಲಿ ಹೇಳ್ಬೇಕಾದ್ರೆ ಈ ಜಾಗದ ವಿರುದ್ಧವಾಗಿನೂ ಅಂತ ಹೇಳ್ಬೇಕಾದ್ರೆ ಈಗ ಸೇಫಾನನು ಫಸ್ಟ್ ಏನು ಆ ಒಂದು ಸಭಾ ಮಂದಿರದಲ್ಲಿ ಇರುವಂತ ಹಿರಿಯರಿಗೆ ಏನ್ ವಿಚಾರವನ್ನ ಹೇಳ್ತಾ ಇದ್ದಾರಂದ್ರೆ ಅಂದ್ರೆ ಈ ಸ್ಥಳವು ನಮ್ಗೆ ಯಾವ ರೀತಿ ಇದು ಶ್ರೇಷ್ಠವಾದ ಸ್ಥಳವು ಅಂತ ಅಲ್ಲಿ ಫಸ್ಟು ಅಲ್ಲಿರುವಂತ ಜನಕ್ಕೆ ಇವ್ರು ತಿಳಿಸ್ತಾ ಇದ್ದಾರೆ ಯಾವ ರೀತಿ ತಂದೆಯ ದೇವರು ಆತನ ಪಿತೃಗಳಾಗಿರುವ ಅಬ್ರಹಾಮನಿಗೆ ಈ ದೇಶವನ್ನ ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಏನ್ ಮಾಡಿದ್ರಿ ಅಲ್ಲಿ ವಾಗ್ದಾನ ಮಾಡಿದ್ರು ಈ ಈ ಒಂದು ಸ್ಥಳದಲ್ಲಿ ದೇವರು ಈ ಒಂದು ವಿಷಯವನ್ನ ಮಾಡಿದ್ರು ಅಂತ ಕೂಡ ನಾವು ನೋಡ್ತಾರೆ ಸಹೋದರ ಸಹೋದರೇ ಅಲ್ಲಿರುವಾಗ ಆ ಸ್ಥಳವನ್ನ ಯಾವ ರೀತಿ ಕೊಡ್ತಾರೆ ಅಂದ್ರೆ ಐದನೇ ವಚನ ಹೋದ ಏಳನೇ ಅಧ್ಯಾಯ ಐದನೇ ವಚನ ಇದರಲ್ಲಿ ಅವನಿಗೆ ಕಾಡಿ ಕಾಲಿಡುವಷ್ಟು ಭೂಮಿಯನ್ನು ಸ್ವಾಸ್ಥ್ಯವಾಗಿ ಕೊಡದೆ ಅವನಿಗೆ ಮಕ್ಕಳು ಇನ್ನು ಇಲ್ಲದಿರುವಾಗ ಈ ದೇಶವನ್ನು ನಿನಗೂ ನಿನ್ನ ಹಿಂದೆ ಬರುವ ನಿನ್ನ ಸಂತತಿಗೂ ಸ್ವಾಸ್ಥ್ಯವಾಗಿ ಕೊಡುವೆನು ಎಂದು ಅವನಿಗೆ ವಾಗ್ದಾನ ಮಾಡಿದನು ಆ ನೋಡ್ರಿ ಇದೆಲ್ಲ ಅಲ್ಲಿ ಇರುವಂತ ಸಭಾ ಏನ್ರಿ ಆ ಸಭೆಯಲ್ಲಿರುವಂತ ಹಿರಿಯರಿಗೆ ಅವರು ಅವರಿಗೆ ಒಡನ್ಪಡಿಕೆಯಲ್ಲಿ ಇದ್ದಂತ ಪಿತೃಗಳ ಬಗ್ಗೆ ಅವರ ಒಂದು ಜ್ಞಾನವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಬರ್ತಾ ಇದ್ದಾರೆ ಈಗ ಅಲ್ವಾ ಸೊ ಯಾರು ಯಾವ ರೀತಿಯಲ್ಲೂ ಆತನನ್ನ ಏನ್ರಿ ಅವನಲ್ಲಿ ಕೊರತೆಯನ್ನ ಕಂಡಿಡಿದೆ ಅವನಲ್ಲಿ ತಪ್ಪು ಕಂಡು ಇರಂಗೆ ಅವರು ದೇವರ ಒಂದು ವಿಚಾರವಾಗಿ ಅಲ್ಲಿ ಸಾಕ್ಷಿ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಹೋದರ ಸಹೋದರ ಯಾಕಂದ್ರೆ ಈತನು ದೇವರ ಪವಿತ್ರಾತ್ಮನಿಂದ ತುಂಬಿದವರಾಗಿರೋದ್ರಿಂದ ಇದನ್ನ ಇಷ್ಟು ಸುಲಭವಾಗಿ ಇಷ್ಟು ಜನ ಮಂದಿಯ ಮುಂದೆ ಈತನು ಈ ವಿಷಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಅಂತ ಕೂಡ ನಾವು ನೋಡ್ಬೇಕು ಸಹೋದರ ಸಹೋದರ ಸೊ ಅಲ್ಲಿ ನೋಡುವಾಗ ಇವ್ರಿಗೆ ಇವ್ರನ್ನ ಪ್ರಾರಂಭದಲ್ಲೇ ಏನಾದ್ರೂ ಒಂದು ವಿಚಾರಗಳನ್ನ ಹೇಳುವಾಗ ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ಏನ್ರಿ ಸ್ವಲ್ಪ ಅವರು ಬೇಜಾರು ಆಗುವಂತ ವಿಚಾರಗಳನ್ನ ಮಾತಾಡ್ಬಿಟ್ಟಿದ್ರೆ ಈ ಒಂದು ವಿಷಯ ಸಂಪೂರ್ಣ ಆಗೋದಿಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ ಇದೆ ತುಂಬಾ ಮುಖ್ಯವಾದ ಒಂದು ಪಾಠ ನಾವು ಕಲಿಯುವಂಥದ್ದು ಸಹೋದರ ಸಹೋದರ ಆತನಿಗಿದ್ದಂತ ಜ್ಞಾನದಲ್ಲಿ ಅವನು ಈ ವಿಚಾರವನ್ನ ಡೈರೆಕ್ಟ್ ಆಗಿ ನೀವು ಏನ್ರಿ ನನ್ನನ್ನ ಈ ಎರಸಲೇಮನ್ನ ಮತ್ತೆ ಧರ್ಮದ ಏನ್ರಿ ಈ ಒಂದು ಧರ್ಮಶಾಸ್ತ್ರವನ್ನ ನಾನು ಯಾವ ರೀತಿಯಲ್ಲೂ ಅದನ್ನ ಕೊರತೆ ಮಾಡ್ತಾ ಇಲ್ಲ ಆದ್ರೆ ನೀವು ಅಂತ ಹೇಳಿ ಈ ರೀತಿಯ ಒಂದು ಆ ಏನ್ರಿ ಒಂದು ಡಿಬೇಟ್ಗೆ ಅಥವಾ ಒಂದು ಆ ವಿಷಯಕ್ಕೆ ತರ್ಕಕ್ಕೆ ಹೋಗ್ಬಿಟ್ರೆ ಸಹೋದರ ಸೌದರರೇ ಆತನ ಈ ಒಂದು ಸಾಕ್ಷಿ ಆವಾಗ್ಲೇ ನಿಂತೋಗಿತ್ತು ಸಹೋದರ ಸೌದರ ಆದ್ರೆ ಇವರು ಪ್ರೆಸೆಂಟ್ ಮಾಡ್ತಾ ಇರೋ ರೀತಿ ನೋಡ್ಬೇಕಾದ್ರೆ ಎಲ್ರೂ ಗಮನವನ್ನ ನೋ ಏನ್ರಿ ಗಮನ ಕೊಟ್ಟು ನೋಡ್ತಾ ಇದಾರೆ ಈತನು ಯಾವ್ದೋ ಒಂದು ವಿಚಾರವನ್ನ ಹೇಳೋದಿಕ್ಕೆ ಈ ವಿಚಾರಗಳೆಲ್ಲ ಮಾತಾಡ್ತಾ ಬರ್ತಾ ಇದಾರೆ ಅಂತ ಅವ್ರಿಗೂ ಗೊತ್ತಾಗಿದೆ ಸೊ ಆದ್ರೂ ಅವರು ಸುಮ್ಮನೆ ಇರುವಂತ ಒಂದು ವಿಷಯವನ್ನ ನೋಡುವಾಗ ಸಹೋದರ ಸಹೋದರೇ ಅಲ್ಲಿ ಆತನ ಒಂದು ವಿಚಾರದಲ್ಲಿ ನಾವು ಅನೇಕ ವಿಚಾರಗಳನ್ನ ಕೂಡ ನಾವು ನೋಡುವಂತದ್ದಾಗಿದೆ ಸೊ ಆ ರೀತಿಯ ವಿಷಯ ವಿಷಯಗಳನ್ನ ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ಸ್ತೇಫಾನನು ಇನ್ನೊಂದು ವಿಚಾರನ ಕೂಡ ಅಲ್ಲಿ ಮನವರಿಕೆ ಮಾಡಿದ್ರು ಏನು ಅಂದ್ರೆ ನಾನು ದೇವರ ಮುಂದೇನು ಮತ್ತೆ ಧರ್ಮಶಾಸ್ತ್ರದ ವಿರುದ್ಧವಾಗಿ ಯಾವುದೇ ರೀತಿಯ ವಿಚಾರಗಳನ್ನ ಮಾತಾಡಿಲ್ಲ ಬದಲಾಗಿ ದೇವರು ಅವ್ರು ಕೊಟ್ಟಂತ ಧರ್ಮಶಾಸ್ತ್ರವನ್ನ ನಾನು ನಂಬಿ ಅದನ್ನ ವಿಶ್ವಾಸ ಅದನ್ನ ನಾನು ನಂಬ್ತೀನಿ ಅಂತ ಹೇಳುವ ಒಂದು ವಿಚಾರವನ್ನ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರ್ರೆ ಸೊ ಹಂಗಿರುವಾಗ ಸಹೋದರ ಸಹೋದರ್ರೆ ಈಗ ಮತ್ತೆ ಅಬ್ರಾಹ್ಮನ್ ಆದ ನಂತರ ಈ ಒಂದು ವ್ಯಕ್ತಿಗಳು ಯಾವ ರೀತಿ ಈಗ ಗುಲಾಮ ಗುಲಾಮತ್ವಕ್ಕೆ ಬಂದ್ರು ಅಂತ ಈಗ ತಿಳಿಸ್ತಾ ಇದ್ದಾರೆ ನೋಡ್ರಿ ಯಹುದಿಯರು ಯಾವ ರೀತಿ ಎರುಸಲೇಮಿಂದ ಸಹದ್ರ ಸೌದರ ಐಗುಪ್ತಿಗೆ ಗುಲಾಮರಾಗಿ ಹೋಗಿದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನೋಡ್ರಿ ಈಗ ವಚನ ಆರನೇ ವಚನ ಓದನೇ ಇದಲ್ಲದೆ ದೇವರು ಹೇಳಿದ್ದೇನೆಂದರೆ ನಿನ್ನ ಸಂತಾನದವರು ಅನ್ಯ ದೇಶದಲ್ಲಿ ಪ್ರವಾಸಿಗಳಾಗಿರುವರು ಅನ್ಯ ದೇಶದವರು ಅವರನ್ನು ದಾಸರನ್ನಾಗಿ ಮಾಡಿಕೊಂಡು ನಾನೂರು ವರ್ಷಗಳ ತನಕ ಪೂರ್ವವಾಗಿಯೂ ನಡೆಸುವರು ಹಿ ಸೊ ಇದೆಲ್ಲಾನು ಸಹೋದರ ಹಳೆ ಪಡಿಕೆಯಲ್ಲಿ ಅಥವಾ ಹಳೆ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಎಷ್ಟು ತಜ್ಞರಾಗಿದ್ರು ಸೇಫಾನನು ಅಂತ ನೋಡ್ಬೇಕಾದ್ರೆ ಒಂದೊಂದು ವಿಚಾರಗಳನ್ನ ಹಂಗೆ ನೀಟ ನಿಧಾನಕ್ಕೆ ಈ ಸಾಕ್ಷಿಯನ್ನ ಹೇಳ್ಕ ಬರೋದನ್ನ ನೋಡ್ತೀವಿ ಅಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ ಸಹೋದರ ಸಹೋದರ್ರೆ ಅಲ್ಲಿ ತಂದೆಯ ದೇವರು ನಿನಗೂ ನಿನ್ನ ಅಬ್ರಾಹ್ಮನಿಗೆ ತಿಳಿಸಿರೋ ವಿಷಯಗಳನ್ನ ತಿಳಿಸುವಾಗ ಹೇಳ್ತಾರೆ ಸಹೋದರ ಸಹೋದರ್ರೆ ನಿನ್ನ ಒಂದು ಸಂತಾನಕ್ಕೆ ಈ ಈ ಒಂದು ನೀವು ನಿಮ್ಮ ಸಂತಾನವು ಗುಲಾಮಗಿರಿಗೆ ಹೋಗುತ್ತೆ ಆ ಗುಲಾಮಗಿರಿಯಲ್ಲಿ ನಡೆಸುವಂತ ಜನರನ್ನ ನಾನು ಶಿಕ್ಷಿಸ್ತೀನಿ ನೀವು ಅಲ್ಲಿ ನಾನೂರು ವರ್ಷ ಕಾಲ ಅಲ್ಲಿ ಇರು ಅಂತ ಒಂದು ಒಂದು ಪ್ರವಾದ್ನೆಯನ್ನ ಹೇಳುವಂತ ವಿಚಾರನ ಕೂಡ ಅಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರಿ ಸೊ ಆವಾಗ ಆ ಆದಿಕಾಂಡ ಹದಿನೈದನೇ ಅಧ್ಯಾಯ ಹದಿಮೂರನೇ ವಚನವನ್ನು ನೋಡೋಣ ಆದಿಕಾಂಡ ಹದಿನೈದನೇ ಅಧ್ಯಾಯ ಹದಿಮೂರನೇ ವಚನ ಆಗ ಅವನಿಗೆ ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗಿರುವರು ನಾನೂರು ವರ್ಷ ದೇಶದವರಿಂದ ಬಾಧೆ ಪಡುವರು ಸರಿ ನೋಡ್ರಿ ಇದೇ ವಿಚಾರಗಳನ್ನ ಯಾವ ರೀತಿ ಹಳೆಯೊಡನಬಿಕೆಯಲ್ಲಿ ಅಥವಾ ಆ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಆ ಒಂದು ಹಳೆಯ ಒಂದು ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಯಾವ ರೀತಿ ತಂದೆಯಾದೇವರು ಅಬ್ರಹ್ಮನಿಗೆ ಹೇಳಿದಂತ ಒಂದೊಂದು ಮಾತುಗಳು ಅದೇ ರೀತಿಯಲ್ಲಿ ಈ ಇಲ್ಲಿ ಯಹೂದ್ಯರ ಮಧ್ಯೆ ಆ ಯಹೂದ್ಯರ ಪಿತೃಗಳ ಬಗ್ಗೆ ಇಲ್ಲಿ ಮಾತಾಡ್ಕೊ ಬರೋದನ್ನ ನಾವು ನೋಡ್ತೀವಿ ಸೊ ನೀವು ದಾಸತ್ವಕ್ಕೆ ನಾನೂರು ವರ್ಷ ಕಾಲ ನೀವು ಹೋಗ್ತೀರಾ ಆ ಒಂದು ದಾಸತ್ವದಲ್ಲಿರುವಾಗ ನಿಮ್ಮನ್ನ ದಾಸತ್ವದಲ್ಲಿ ಕಷ್ಟ ಕೊಟ್ಟಂತ ಜನರನ್ನ ನಾನು ಶೀಕ್ಷಿಸಿ ನಿಮ್ಮನ್ನ ಆ ಜಾಗದಿಂದ ಹೊರೆ ತರ್ ಹೊರಗೆ ತರ್ತೀನಿ ಅಂತ ಹೇಳುವ ಮಾತು ಕೂಡ ನೀವು ಏಳನೇ ಅಧ್ಯಾಯ ಏಳನೇ ವಚನದಲ್ಲಿ ನೋಡೋಣ ಆ ಪೋಸ್ಟ್ಲರ ಕಾರ್ಯಗಳು ಏಳನೇ ಅಧ್ಯಾಯ ಏಳನೇ ವಚನ ಸಂತಾನವಾದವರು ದಾಸರಾಗಿ ಸೇವಿಸುವ ಅನ್ಯ ಜನರಿಗೆ ನಾನೇ ನ್ಯಾಯ ತೀರಿಸುವೆನು ಸೊ ಆ ನ್ಯಾಯ ತೀರಿಸುವೆನು ಅಂತ ಹೇಳುವಾಗ ಯಾವ ರೀತಿ ಯಹೂದ್ಯರನ್ನ ತಂದೆಯ ತಂದೆಯಾದೇವರು ಏನ್ ಮಾಡಿದ್ರಂದ್ರೆ ಐಗುಪ್ತಿಗೆ ತಂದ್ರು ಅಂತ ಕೂಡ ಇಲ್ಲಿ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಆ ಐಗುಪ್ತಲ್ಲಿ ಅವರು ಆ ದಾಸತ್ವದಲ್ಲಿ ಇದ್ದಾಗ ಅವರು ಆ ಒಂದು ಐಗುಪ್ತಿನ ಜನರು ಯಾವ ರೀತಿ ಅವ್ರನ್ನ ನಡೆಸಿದ್ರು ಅದಕ್ಕೆ ಅವ್ರನ್ನ ನಾನು ನ್ಯಾಯ ವಿಚಾರಣೆ ಮಾಡ್ತೀನಿ ಅಂತ ಅಲ್ಲಿ ವಾಗ್ದಾನ ಮಾಡಿದ್ರು ಅದೇ ರೀತಿಯಲ್ಲಿ ಏನ್ರಿ ಅಲ್ಲಿ ಬಂದಂತ ವಾದ್ಯಗಳು ಅಲ್ವಾ ಟೆನ್ ಪ್ಲೇಗ್ಸ್ ಅಂತ ಹೇಳ್ತೀವಲ್ಲ ಹತ್ತು ರೀತಿಯ ಒಂದು ಸಂಕಷ್ಟಗಳು ಅಲ್ಲಿ ಎದುರಿಸಿದಂತ ವಿಷಯವನ್ನ ನೋಡ್ತೀವಿ ಆ ಒಂದು ಕೆಂಪು ಸಮುದ್ರದಲ್ಲಿ ಯಾವ ರೀತಿ ಜನರನ್ನ ಅಲ್ಲಿ ಆ ರಾಜನ ಒಂದು ಸೈನ್ಯವನ್ನ ಯಾವ ರೀತಿ ಸಾಯಿಸಿದ್ರು ಅಂತ ನೋಡ್ತೀವಿ ಸೊ ಇದೆಲ್ಲಾನು ನೋಡುವಾಗ ಸಹೋದರ ಸಹೋದರರೇ ಅವರು ಸೇಫಾನನು ತುಂಬಾ ಅದ್ಭುತವಾಗಿ ಯಹುದ್ಯರಿಗೆ ಈ ವಿಚಾರಗಳನ್ನ ಹೇಳ್ಕೊ ಬರುವಂತ ನೋಡ ಈ ವಿಷಯಗಳನ್ನ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಈಗ ಅಬ್ರಾಹಮ್ನಿಂದ ಶುರುವಾಗಿರುವ ಒಂದು ವಿಷಯ ಯಾವ ರೀತಿ ಇದು ಆ ಅಲ್ಲಿರುವಂತ ಪಿತೃಗಳಿಗೆ ಒಂದು ವಿಚಾರ ಆಗತ್ತೆ ಅಂತ ಹೇಳಿ ಏಳನೇ ಅಧ್ಯಾಯ ಎಂಟರಿಂದ ಹತ್ತು ವಚನಗಳನ್ನ ಕೂಡ ನೋಡೋಣ ಅಪ್ಪೋಸ್ಲರ್ ಕ್ರಿಯೆ ಏಳನೇ ಅಧ್ಯಾಯ ಎಂಟರಿಂದ ಹತ್ತು ವಚನಗಳು ಇದಲ್ಲದೆ ಸ್ಥಳದಲ್ಲಿ ನನ್ನನ್ನು ಆರಾಧಿಸುವರು ಎಂಬುದೇ ಇದಲ್ಲದೆ ದೇವರು ಅವರ ಸಂಗಡ ಒಡಂಬಡಿಕೆಯನ್ನು ಮಾಡಿಕೊಂಡು ಅದಕ್ಕೆ ಗುರುತಾಗಿ ಸುನ್ನತಿಯನ್ನು ನೇಮಿಸಿದ್ದನು ಅದಕ್ಕೆ ಅನುಸಾರವಾಗಿ ಅಬ್ರಾಹ್ಮನು ಇಸಾಕನನ್ನು ಪಡೆದು ಎಂಟನೆಯ ದಿವಸದಲ್ಲಿ ಅವನಿಗೆ ಸುನ್ನತಿ ಮಾಡಿಸಿದನು ಮಾಡಿ ಮುಂದೆ ಇಸಾಕನು ಯಾಕೋಬನನ್ನು ಪಡೆದನು ಯಾಕೋಬನು ಹನ್ನೆರಡು ಮಂದಿ ಮೂಲ ಪಿತೃಗಳನ್ನು ಪಡೆದನು ಮೂಲ ಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಯುಶೇಪನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ಟರು ಬಿಟ್ಟರು ಅಲ್ಲಿ ದೇವರು ಅವನ ಸಂಗಡ ಇದ್ದು ಅವನಿಗೆ ಬಂದ ಎಲ್ಲ ಸಂಕಟಗಳಿಂದ ಅವನನ್ನು ಬಿಡಿಸಿ ಐಗುಪ್ತದ ದೇಶದ ಅರಸನಾದ ಪರ್ಮನ ಸಮ್ಮುಖದಲ್ಲಿ ದಯಪಾತ್ರನು ಜ್ಞಾನವುಳ್ಳವನು ಆಗಿರುವಂತೆ ಅನುಗ್ರಹಿಸಿದನು ನೋಡ್ರಿ ಈಗ ಅಬ್ರಾಹಮನಿಂದ ಯಾವ ರೀತಿ ಸಂತತಿ ಉತ್ಪಾದ ಉತ್ಪನ್ನ ಆಯಿತು ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಅಲ್ಲಿ ಹೇಳ್ತಾರೆ ಅಬ್ರಹಮನು ಐಜಾಕನನ್ನ ಅಲ್ಲಿ ಅಹ್ ಅಲ್ಲಿ ಬಂದು ಆ ಐಜಾಕನು ಅಬ್ರಹಮಿಗೆ ಹುಟ್ಟಿದ್ದಂಥ ವಿಷಯ ಆ ಒಂದು ದೇವರು ಮಾಡ್ಕೊಂಡಿರುವಂತ ಒಡನ್ಬಡಿಕೆ ಅಥವಾ ಅಲ್ಲಿ ಯಾವ ರೀತಿ ಮಾಡ್ಕೊಂಡಿರಂದ್ರೆ ಅದು ಸುನ್ನತಿಯ ಮೂಲಕ ಅದನ್ನ ಮಾಡ ಅದನ್ನ ಆ ಸ್ಪಷ್ಟಪಡಿಸಿದ್ರು ಅಂತ ಕೂಡ ಹೇಳ್ತಾರೆ ಆ ಎಂಟನೇ ದಿಸ ಆತನಿಗೆ ಸುನ್ನತಿಯನ್ನ ಈ ಸಾಕನಿಗೆ ಸುನ್ನತಿಯನ್ನ ಮಾಡಿ ಅಲ್ಲಿ ದೇವರು ಒಂದು ಒಡನ್ಪಡಿಕೆಯನ್ನ ಮಾಡಿಕೊಂಡ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಆ ಐಜಾಕನು ಯಾಕೋಬನನ್ನ ಇಲ್ವಾ ಜೇಕ ಅಲ್ಲಿ ಆ ಜೇಕಬ್ ಆ ಜೇಕಿಂದ ಬಂದಂತ ಹನ್ನೆರಡು ಮಂದಿ ಏನಂತ ಹೇಳ್ತಾರೆ ಮೂಲ ಪಿತೃಗಳನ್ನ ಮೂಲ ಪಿತೃಗಳು ಅಂತ ಹೇಳ್ತಾರೆ ಅಲ್ವಾ ಸಿಸ್ಟರ್ ಆ ಹ ಮೂಲ ಪಿತೃಗಳು ಅಂತ ಹೇಳ್ತಾರೆ ಸೊ ಈ ಹನ್ನೆರಡು ಮಂದಿ ಮೂಲ ಪಿತೃಗಳು ಜಾಕ್ ಜೇಕಬ್ ಇಂದ ಬಂದಂತವರು ಅಂತ ಹೇಳ್ತಾರೆ ಸಹೋದರ ಸಹೋದರ ಸೊ ಇಲ್ಲಿ ಈಗ ಒಂದಷ್ಟು ವಿಷಯವನ್ನ ತಿಳಿಸ್ತಾ ಇದ್ದಾರೆ ಏನಂದ್ರೆ ಈ ಮೂಲ ಪಿತೃಗಳು ಅಂತ ಹೇಳಬೇಕಾದ್ರೆ ಅಲ್ಲಿ ಆ ಹನ್ನೆರಡು ಗೋತ್ರಗಳಿತ್ತಲ್ಲ ಟ್ವೆಲ್ ಟ್ರೈಬ್ಸ್ ಅವರೇ ಮೂಲ ಪಿತೃಗಳು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಯಾಕೋಬಿಗೆ ಹುಟ್ಟಿದಂತ ಹನ್ನೆರಡು ಮಂದಿ ಅಲ್ಲಿ ಗಂಡಸರಲ್ಲಿ ಇವರೆಲ್ಲ ಇಲ್ಲಿ ಸತ್ಯವೇದದಲ್ಲಿ ಮೂಲ ಪಿತೃಗಳು ಅಂತ ನಮ್ಗೆ ಹೇಳುವಂತದ್ದಾಗಿದೆ ಇದು ನಮ್ಮ ಬೇಸಿಕ್ ಕ್ಲಾಸಸ್ ಅಲ್ಲೇ ಈ ಪೇಟ್ರಿಯಾಟ್ಸ್ ಅಥವಾ ಮೂಲ ಪಿತೃಗಳ ಬಗ್ಗೆ ಸುಮಾರು ವಿಚಾರಗಳನ್ನ ನಮ್ಗೆ ತಿಳಿಸುತ್ತಾರೆ ಸೊ ಈ ಮೂಲ ಪಿತೃಗಳು ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಈ ಹನ್ನೆರಡು ಜನದಲ್ಲಿ ಹನ್ನೊಂದು ಜನ ಮೂಲ ಪಿತೃಗಳು ಏನ್ ಮಾಡಿದ್ರು ಅಂದ್ರೆ ಯೋಸೇಪನನ್ನ ಐಗುಪ್ತಿಗೆ ದಾಸತ್ವಕ್ಕೆ ಅಲ್ಲಿ ಮಾರ್ಬಿಟ್ರು ಯಾಕೆ ಅಂದ್ರೆ ಹೊಟ್ಟೆ ಕಿಚ್ಚಿನಿಂದ ಅಂತ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ ಆದರೆ ಆ ಯೋಸೇಪನು ದೇವರು ಆತನ ಸಂಗಡ ಇದ್ದಿರೋದ್ರಿಂದ ಅಲ್ಲಿ ಪಾರೋನಿನ ಒಂದು ಕೃಪೆಯನ್ನ ಅವರು ಪಡ್ಕೊಂಡು ಅಲ್ಲಿ ಆ ದೇಶಕ್ಕೆ ಏನಾಗಿದ್ರಂತೆ ಗವರ್ನರ್ ಗವರ್ನರ್ ಆದ್ರು ಅಂತ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ ಸಹೋದರ ಸಹೋದರೆ ಸೊ ಇಷ್ಟು ವಿಚಾರವನ್ನ ತಿಳಿಸುವಾಗ ಇಲ್ಲಿ ಏನಂತ ಈಗ ನೋಡ್ತಾ ಇದೀವಿ ಅಂದ್ರೆ ಸಹೋದರ ಸಹೋದರೆ ಸ್ತೆಫಾನನ್ನು ಒಂದು ವಿಚಾರವನ್ನ ಅಲ್ಲಿ ಕೇಳಕ್ಕೆ ಬಯಸ್ತಾ ಇದ್ದಾರೆ ಯಾಕೆ ಅಂದ್ರೆ ಈಗ ಸೇಫಾನನ್ನು ಏಳನೇ ಅಧ್ಯಾಯ ಹತ್ತನೇ ಅಚನವನ್ನ ಅಲ್ಲಿ ಮಾತನಾಡುವಾಗ ಹೇಳ್ತಾರೆ ಯೋಸೇಪನನ್ನ ಅಲ್ಲಿ ಐಗುಪ್ತಲ್ಲಿ ಮಾರಿದಂತ ಈ ಪಿತೃಗಳು ಅವರು ಒಟ್ಟೆ ಕಿಚ್ಚಿನಿಂದ ಮಾರಿದ್ರು ಅವರು ಆದರೂ ಕೂಡ ಯೋಸೇಪನ್ನು ದೇವರ ದಯೆಯನ್ನ ಪಡ್ಕೊಂಡು ಅಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದ್ರು ಅಂತ ಕೂಡ ಒಂದು ವಿಚಾರವನ್ನ ಹೇಳ್ತಾರೆ ಸೊ ಈ ವಿಷಯವನ್ನ ಹೇಳುವಾಗ ಅಲ್ಲಿ ಈಗ ಈ ಒಂದು ಆ ಸಭೆಗೆ ತಂದು ನಿಲ್ಲಿಸಿದ್ದಂತ ವ್ಯಕ್ತಿಗಳು ಏನಕ್ಕೆ ತಂದ್ರು ಅಂತ ಅವ್ರಿಗೆ ಗೊತ್ತಿದೆ ಏನಕ್ಕೋಸ್ಕರ ತಂದ್ರು ಅಂತ ಕೂಡ ನಾವು ನೋಡಿದ್ವಿ ಅವರಲ್ಲಿದ್ದ ಹೊಟ್ಟೆ ಕಿಚ್ಚು ಸೇಫಾನನ ಬಗ್ಗೆ ಅವ್ರಿಗಿದ್ದಂತ ಹೊಟ್ಟೆ ಕಿಚ್ಚಿನ ನಿಮಿತ್ತ ಅವರು ಈ ಸಮೂಹಲ್ಲಿದ್ದ ಈ ಒಂದು ಸಮೂಹಕ್ಕೆ ಅವ್ರನ್ನ ಕರ್ಕೊ ಬಂದ್ರು ಅಂತ ನೋಡಿದ್ವಿ ಸೊ ಇದನ್ನ ಅವ್ರಿಗೆ ಸ್ವಲ್ಪ ಅವ್ರೇನಾದ್ರಿ ಸ್ವಲ್ಪ ಕಳವಳಗೊಂಡ್ರು ಈತನು ಈ ವಿಚಾರಗಳನ್ನೆಲ್ಲ ತಿಳಿಸೋದು ನಾವು ಕೂಡ ಈಗ ಹೊಟ್ಟೆ ಕಿಚ್ಚಿನಿಂದ ನಮ್ಮ ಒಂದು ಜಾತಿಯವನ್ನ ನಮ್ಮ ಒಂದು ಯಹೂದ್ಯನನ್ನ ನಾವೇ ಈ ಸಮೂಹಕ್ಕೆ ಕರ್ಕೊಬಂದು ಈತನ ವಿರುದ್ಧವಾಗಿ ಮಾತಾಡ್ತೀವಲ್ಲ ಅಂತ ಹೇಳುವ ಒಂದು ವಿಚಾರ ಅವ್ರಿಗೆ ಏನಾಗಿರ್ಬೇಕ್ರಿ ಅವ್ರಿಗೆ ಮನವರಿಕೆ ಆಗ್ಬೇಕು ಆಗ್ಬೇ ಆಗಿರ್ಬೇಕಾಗಿತ್ತು ಸಹೋದರ ಸಹೋದರರೇ ಸೊ ಯಾವ ರೀತಿ ಯೇಸುಕ್ರಿಸ್ತನನ್ನ ಅವರ ಸ್ವಂತ ಜನನೇ ಅವ್ರನ್ನ ನ್ಯಾಯ ತೀರ್ಪಿಗೆ ಒಳಗಾಕ್ಸಿ ತಪ್ಪಾದ ಒಂದು ವಿಚಾರವನ್ನ ಮಾಡಿ ಅವರು ಅವರು ಬಂದು ಸಾಯಿಸಿದ್ರು ಅದೇ ರೀತಿಯಲ್ಲಿ ಈಗ ಆತನನ್ನ ಹಿಂಬಾಲಿಸಿದ ಸ್ಟೇಫಾನನಿಗೂ ಕೂಡ ಅದೇ ರೀತಿಯ ವಿಚಾರಗಳು ನಡೀತಾ ಇದೆ ಅಂತ ಹೇಳಿ ಅಲ್ಲಿ ಒಂದು ವಿಚಾರ ನಡೆಯುವಂತದ್ದನ್ನ ನೋಡ್ತೀವಿ ಸಹೋದರ ಸಹೋದರರೇ ಅಲ್ಲಿ ಯೇಸು ಕ್ರಿಸ್ತನನ್ನ ಅಲ್ಲಿ ಆ ಒಂದು ತಪ್ಪು ಸುಳ್ಳು ಸಾಕ್ಷಿ ಹೇಳಿದ್ದು ಕೂಡ ನೋಡ್ಬೇಕಾದ್ರೆ ಅಲ್ಲಿ ಯಾಜಕರು ಮತ್ತೆ ಅಲ್ಲಿರುವಂತ ಪರಿಸಾಯರು ಸರಿಸಾಯರು ಅವರು ಒಟ್ಟೆ ಕಿಚ್ಚಿನಿಂದಾನೇ ಆ ಕೆಲಸವನ್ನ ಮಾಡಿದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸೌಧರ ಸೌಧ ಸೊ ಇಲ್ಲಿ ಸ್ತೆಫಾನನ ಜೀವನದಲ್ಲಿ ಕೂಡ ಅದೇ ರೀತಿಯ ಒಂದು ಸಂ ಒಂದು ವಿಷಯ ಅಲ್ಲಿ ನಡೀತಾ ಇದೆ ಅಂತ ಹೇಳುವಾಗ ಸ್ತೆಫಾನನು ಮಾತನಾಡುವ ಸಾಕ್ಷಿಯಲ್ಲಿ ಇವರಿಗೆ ಸ್ವಲ್ಪ ಹೃದಯ ಚುಚ್ಚುವಂತ ಒಂದು ವಿಷಯ ಅಲ್ಲಿ ಅವ್ರು ಕೇಳ್ಪಟ್ಟಾಗ ಸ್ವಲ್ಪ ಕಳಬಳ್ಳಕೊಳ್ಳುವ ಒಂದು ವಿಷಯವನ್ನ ಅಲ್ಲಿ ಹೇಳುವಂತದ್ದಾಗಿದೆ ಆದ್ರೂ ಕೂಡ ಸೇಫಾನನ್ನು ತುಂಬಾ ತುಂಬ ಜ್ಞಾನವಾಗಿ ಈ ವಿಚಾರಗಳನ್ನ ಹೇಳ್ಕೊಂಡು ಹೋಗುವಾಗ ಅವರು ಇವ್ರನ್ನ ತುಂಬಾ ಆ ನಿಲ್ಲಿಸಕ್ಕೆ ಪ್ರಯತ್ನ ಮಾಡದೆ ಅದು ಕಂಟಿನ್ಯೂ ಆಗಿ ಅವರು ಸಾಕ್ಷಿ ಹೇಳುವಂತ ವಿಚಾರಗಳನ್ನ ನಾವು ನೋಡ್ತಾ ಇದೀವಿ ಸಾವಿರದ ಸಾವಿರಡೆ ತುಂಬಾ ಒಳ್ಳೆಯ ಸಾಕ್ಷಿಯನ್ನ ಕೊಟ್ಕೊ ಬರ್ತಾರೆ ಕಡೆಗೆ ಈ ಎಲ್ಲ ಯಾಕೆ ಕೊಡ್ತಾರೆ ಅಂದ್ರೆ ಯೇಸು ಕ್ರಿಸ್ತನು ನಮ್ಮ ಮೆಸಾಯ ಅಂತ ನಾವು ಯಹೂದ್ಯರು ನಾವು ಕಾಲ ಕಾಲವಾಗಿ ಎದುರು ನೋಡ್ತಿರುವಂತ ಮೆಸಾಯ ಇವರೇ ಅಂತ ಅಲ್ಲಿ ಸಾಬೀತು ಪಡಿಸೋದಿಕ್ಕೆ ಇಷ್ಟು ಸಾಕ್ಷಿಗಳನ್ನ ಹೇಳ್ಕೊ ಬರ್ತಾ ಇದಾರೆ ಸಾವಿರ ಸಾವಿರ ಸೊ ಇದು ನಾವು ತುಂಬಾ ಮುಖ್ಯವಾಗಿ ನೋಡುವಂತ ವಿಚಾರಗಳು ದೇವರ ಒಂದು ಆ ದಯೆ ಕೃಪೆ ನಮ್ಮಲ್ಲಿದ್ರೆ ಈ ಸಾಕ್ಷಿಯ ಒಂದು ಸಂಪೂರ್ಣತೆಯನ್ನ ಬರುವಂತ ಒಂದು ಆ ಕ್ಲಾಸಸ್ ಅಲ್ಲಿ ಕೂಡ ನಾವು ನೋಡೋಣ ಈ ಸಾಕ್ಷಿ ಎಂತ ಒಂದು ಒಳ್ಳೆಯ ಒಂದು ಸಾಕ್ಷಿಯನ್ನ ಕೊಡ್ತಾ ಇದಾರೆ ಯಾವ ರೀತಿ ಈ ಸಾಕ್ಷಿಯ ಮೂಲಕ ಅಲ್ಲಿ ಅಲ್ಲಿ ಸಭೆಗೆ ಏನನ್ನ ತಿಳಿಸ್ತಾ ಇದ್ದಾರೆ ಅಂತ ನಮಗೆ ಸ್ಪಷ್ಟ ಸಿಗತ್ತೆ ಸೊ ಈ ದಿನದಲ್ಲೂ ಕೂಡ ಈ ವಿಚಾರಗಳನ್ನ ನಾವು ಕೇಳಿದ್ವಿ ಆ ಅಪೋಸ್ಲರ ಕಾರ್ಯಗಳು ಆರನೇ ಅಧ್ಯಾಯ ಹದಿಮೂರನೇ ವಚನದಿಂದ ಏಳನೇ ಅಧ್ಯಾಯ ಹತ್ತನೇ ವಚನ ತನಕ ನೋಡಿದ್ದೀವಿ ಇದನ್ನ ಮತ್ತೆ ನೀವು ನಿಮ್ಮ ಮನೆಗಳಲ್ಲಿ ನಿಮ್ಮ ಒಂದು ವೈಯಕ್ತಿಕವಾದ ಒಂದು ಸ್ಟಡಿಯಲ್ಲಿ ಇದನ್ನ ಮತ್ತೆ ಓದಿ ಆ ವಿಚಾರಗಳನ್ನ ಮತ್ತೆ ಮೆಲುಕಾಕಿ ಇನ್ನ ಒಂದಷ್ಟು ವಿಷಯಗಳು ನಾವು ತಿಳ್ಕೊಳ್ಳೋಕೆ ದೇವರು ಕೃಪೆ ಮಾಡ್ತಾರೆ ನಮ್ಮ ಮನಸ್ಸಲ್ಲಿ ಇದು ಯಾವಾಗ್ಲೂ ಇದು ಇರಬೇಕು ಅಂತ ಹೇಳಿ ದೇವರು ಅಪೇಕ್ಷಿಸ್ತಾರೆ ಅದರಿಂದ ನಾವು ಕೂಡ ಸಾಕ್ಷಿ ಎನ್ನುವ ಒಂದು ವಿಷಯ ಬಂದಾಗ ಎಷ್ಟು ಮಾಹಿತಿ ನಮ್ಮಲ್ಲಿ ಇರಬೇಕು ಸತ್ಯವು ಎಷ್ಟು ನಮ್ಮಲ್ಲಿ ಇರಬೇಕು ನಮ್ಮ ಹೃದಯಗಳಲ್ಲಿ ಇರಬೇಕು ಅಂತ ಹೇಳಿ ಈ ಸ್ತೇಫಾನನ ಒಂದು ವಿಚಾರ ನಮಗೆ ಒಳ್ಳೆ ಒಂದು ಸಾಕ್ಷಿಯಾಗಿದೆ ಸಹೋದರ ಸಹೋದರರೇ ಅದರಿಂದ ಈ ದಿನದಲ್ಲೂ ಕೂಡ ದೇವರು ಇಂಥ ಒಂದು ಒಂದು ನ ನಮಗೆ ಕೊಟ್ಟು ನಾವು ಕೂಡ ಸಾಕ್ಷಿ ಹೇಳುವ ಒಂದು ವಿಷಯದಲ್ಲಿ ದೇವರ ಸುವಾರ್ತೆಯನ್ನ ಹೇಳುವ ವಿಚಾರಗಳಲ್ಲಿ ದೇವರ ರಾಜ್ಯದ ಬಗ್ಗೆ ಹೇಳುವ ವಿಚಾರಗಳಲ್ಲಿ ಎಷ್ಟು ನಾವು ಮಾಹಿತಿಯನ್ನ ಪಡ್ಕೊಂಡಿರ್ಬೇಕು ದೇವರ ಹತ್ರದಲ್ಲಿ ದೇವರ ಆತ್ಮವನ್ನ ಎಷ್ಟು ಪಡ್ಕೊಂಡಿರ್ಬೇಕು ಆ ದೇವರ ಅನ್ಯೋನ್ಯತೆಯಲ್ಲಿ ಎಷ್ಟಿರ್ಬೇಕು ಅಂತ ನಾವು ಗಮನ ಕೊಟ್ಟಾಗ ಇದೆಲ್ಲ ಇದ್ರೆ ಮಾತ್ರ ಈ ಸ್ವಾರ್ಥೆಯನ್ನ ಬೇರೆಯೊಬ್ಬರಿಗೆ ಧೈರ್ಯವಾಗಿ ಯಾವುದೇ ರೀತಿಯ ಕಳವಳ ಇಲ್ಲದೆ ಭಯ ಇಲ್ಲದೆ ಹೇಳೋದಕ್ಕೆ ನಮಗೆ ಸಹಾಯ ಆಗತ್ತೆ ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಈ ದಿನದಲ್ಲಿ ಇಲ್ಲಿ ನಾವು ಈ ಒಂದು ಪಾಠವನ್ನ ಮುಗಿಸೋಣ ಬರುವಂತ ಒಂದು ವಾರದಲ್ಲಿ ಸ್ತೇಫಾನನ ಸಾಕ್ಷಿಯ ಇನ್ನೊಂದು ವಿಚಾರಗಳನ್ನ ಕೂಡ ನಾವು ತಿಳಿಸೋಣ ಸಹೋದರ ಸಹೋದರಿ ಅದರಿಂದ ಒಂದು ಪ್ರಾರ್ಥನೆಯನ್ನ ಮಾಡೋಣ ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆ ಈ ದಿನದಲ್ಲೂ ಕೂಡ ನಿಮ್ಮ ಭಕ್ತನಾದ ಸ್ತೇಫಾನನ ಬಗ್ಗೆ ನಾವು ಅನೇಕ ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ ನೀವು ಈ ವ್ಯಕ್ತಿಯ ಬಗ್ಗೆ ನಮಗೆ ಈ ಒಂದು ಪವಿತ್ರ ಗ್ರಂಥದಲ್ಲಿ ನಮಗೋಸ್ಕರ ಬರೆದಿಟ್ಟಿದ್ದೀರಾ ಯಾಕಂದ್ರೆ ನಾವು ಕೂಡ ಈ ಒಂದು ಕಾಲ ಸಮಯದಲ್ಲಿ ಈ ಸುವಾರ್ತೆ ಯುಗದ ಅಂತ್ಯದಲ್ಲಿ ನಾವು ಕೂಡ ಯೇಸು ಕ್ರಿಸ್ತನ ಸಾಕ್ಷಿಯಾಗಿ ಆತನ ರಾಜ್ಯಕ್ಕೆ ಸಾಕ್ಷಿಯಾಗಿ ಆ ರಾಜ್ಯದಲ್ಲಿ ಬರುವಂತ ಆಶೀರ್ವಾದಕ್ಕೆ ಸಾಕ್ಷಿಯಾಗಿ ಇರುವಂತೆ ನಮ್ಮನ್ನ ಒಬ್ಬೊಬ್ಬರನ್ನ ಕೂಡ ನೀನು ಪ್ರೇರಣಿಸಿ ನಮ್ಮನ್ನ ನಡೆಸ್ಬೇಕು ಅಂತ ಈ ದಿನದಲ್ಲಿ ನಾವು ಬೇಡವರಾಗಿದ್ದೀವಿ ನಮ್ಮ ತಂದೆ ಈ ದಿನದಲ್ಲೂ ಕೂಡ ಈ ಒಂದು ಪಾಠಕ್ಕೆ ನಮ್ಮನ್ನ ಕರೆತಂದು ನಾವು ನಿಮ್ಮ ಆತ್ಮನ ಆತ್ಮದಿಂದ ಭರಿತರಾಗಿ ನಿಮ್ಮ ವಚನಗಳ ಮೂಲಕ ನಮಗೆ ನೀವು ಕೊಟ್ಟಂಥ ಜ್ಞಾನಕ್ಕಾಗಿ ನಿಮಗೆ ಸ್ತೋತ್ರವನ್ನು ಹೇಳೋರಾಗಿದ್ದೀವಿ ಮತ್ತೆ ನಾವು ಸೇರುವ ತನಕ ನಿಮ್ಮ ಪ್ರಸನ್ನತೆ ನಮ್ಮ ಒಬ್ಬೊಬ್ಬರ ಮೇಲೆ ಇದ್ದು ನಮ್ಮನ್ನ ನಡೆಸಬೇಕು ಅಂತ ಹೇಳಿ ಈ ಪ್ರಾರ್ಥನೆಯನ್ನ ನಿಮ್ಮ ಕುಮಾರನು ಮತ್ತು ನಮ್ಮ ರಕ್ಷಕನಾಗಿರುವ ಯೇಸುಕ್ರಿಸ್ತನ ಅಮೂಲ್ಯವಾದನ ಹೆಸರಿನಲ್ಲಿ ನಾವು ಬೇಡಿರುವಾಗಿದ್ದೀವಿ ನಮ್ಮ ಸ್ವರ್ಗೀಯ ತಂದೆಯೇ